ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್. ನಾನು ನಿಮ್ಮವನೇ ಆದಂತಹ ವಿಶ್ವನಾಥ. ನಿನ್ನೆ ನಡೆದಂತಹ CTI ನಾನ್ HK ಪರೀಕ್ಷೆಯ ಕಂಪ್ಯೂಟರ್ ಅಂದ್ರೆ ಸ್ಪೆಸಿಫಿಕ್ ಪರೀಕ್ಷೆಯ ಪೇಪರ್ ನಂಬರ್ 2 ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳ ಕೀ ಆನ್ಸರ್ ಅನ್ನ ಈ ದಿನ ಚರ್ಚೆ ಮಾಡ್ತೇನೆ ಸರ್. ಇದರಲ್ಲಿ ನಮ್ಮದೇ ಹವಾ ಸರ್. ಮತ್ತೆ ನೋಡಿ, ವೆರಿ ಫಸ್ಟ್ ಕ್ವಶನ್ ಏನಾಗಿತ್ತು, ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಪಟ್ಟಂತ ಪೇಪರ್ 2 30 ಪ್ರಶ್ನೆಗಳಿದ್ದು ಪ್ರತಿಯೊಂದು ಪ್ರಶ್ನೆಗೆ ಪರ್ಫೆಕ್ಟ್ ಆಗಿರುತ್ತೆ, ಬಟ್ ಸಂಭಾವ್ಯ ಉತ್ತರ ನನಗೆ ತಿಳಿದ ಮಟ್ಟಿಗೆ ನಾನು ಸಂಭಾವ್ಯ ಉತ್ತರಗಳನ್ನ ಹೇಳ್ತಾ ಹೋಗ್ತೇನೆ ಸರ್. ದಯವಿಟ್ಟು ಈ ವಿಡಿಯೋವನ್ನ ವೀಕ್ಷಿಸಿ. ಕೀ ಲಾಗರ್ ಆಂಟಿವೈರಸ್, 1 ಪ್ರಶ್ನೆ ನೋಡಿ ಸರ್. ಕೀ ಲಾಗರ್ ಆಂಟಿವೈರಸ್ ಒಂದು ವಿಶಿಷ್ಟ ಉದಾಹರಣೆಯಾಗಿದೆ. ಕೀ ಲಾಗರ್ ಆಂಟಿವೈರಸ್ ಒಂದು ವಿಶಿಷ್ಟ ಉದಾಹರಣೆಯಾಗಿದೆ ಅಂದಾಗ ಆಪ್ಷನ್ A 1 ಟ್ರೋಜನ್, 2 ಸ್ಪೈವೇರ್, 3 ವಾರ್ಮ್, 4 ಲಾಜಿಕ್ ಬಾಂಬ್. ಇದು ಸರಿಯಾದ ಉತ್ತರ ಸ್ಪೈವೇರ್ ಆಗಿದೆ ಸರ್. ಇನ್ನ 2 ಪ್ರಶ್ನೆ ನೋಡಿ. MS ಪವರ್ ಪಾಯಿಂಟ್ ನಲ್ಲಿ ಆಯ್ಕೆ ಮಾಡಿದ ಪಠ್ಯವನ್ನ ಸಮರ್ಥಿಸಲು ಶಾರ್ಟ್ಕಟ್ ಕೀ ಯಾವುದು ಅಂತಿದೆ. ಈ MS ಪವರ್ ಪಾಯಿಂಟ್ನಲ್ಲಿ ಆಯ್ಕೆ ಮಾಡಿದ ಪಠ್ಯವನ್ನ ಸಮರ್ಥಿಸಲು ಸರ್ Ctrl+I, Ctrl+U, Ctrl+J, Ctrl+L ಅಂತಿದೆ. ಇಲ್ಲಿ ಸರಿಯಾದ ಉತ್ತರ Ctrl+J. ಜಸ್ಟಿಫಿಕೇಶನ್ ಸರ್, ಒಂದು ಪ್ಯಾರಾಗ್ರಾಫ್ ಅನ್ನ ಸಮರ್ಥಿಸಿಕೊಳ್ಳಲು. ಹೌದೇನ್ ಸರ್, ಇಟ್ ಈಸ್ ದ ಟೈಪ್ ಆಫ್ ಅಲೈನ್ಮೆಂಟ್ ಸರ್. ಇದು ನೋಡಿ, Ctrl+L ಲೆಫ್ಟ್ ಅಲೈನ್ ಗೆ, ಯು ಅಂಡರ್ಲೈನ್ ಗೆ, ಐ ಇಟ್ಯಾಲಿಕ್ ಗೆ. ಇಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ Ctrl+J, ಜಸ್ಟಿಫಿಕೇಶನ್. ನೆಕ್ಸ್ಟ್ 3 ಪ್ರಶ್ನೆ, ಯಾವ ವ್ಯೂನಲ್ಲಿ ಪ್ರೆಸೆಂಟೇಶನ್ ನ ಸ್ಲೈಡ್ ಗಳನ್ನ ಮಿನಿಯೇಚರ್ ರೂಪದಲ್ಲಿ ಪ್ರದರ್ಶಿಸಲಾಗುವುದು? ಸಾಮಾನ್ಯ ಸ್ಲೈಡ್ ಸಾರ್ಟರ್, ನೋಟ್ ಸ್ಪೇಸ್, ರೀಡಿಂಗ್ ವ್ಯೂ ಅಂತಿದೆ ಸರ್. ಇಲ್ಲಿ ಸರಿಯಾದ ಉತ್ತರ ಸ್ಲೈಡ್ ಸಾರ್ಟರ್. ಇಲ್ಲಿ ಸ್ಲೈಡ್ ಸಾರ್ಟರ್ ವ್ಯೂ ಅಂತ ಬರುತ್ತೆ ಸರ್. ಈ ಸ್ಲೈಡ್ ಸಾರ್ಟರ್ ವ್ಯೂ ಅಲ್ಲಿ ಒಂದೇ ಒಂದು ಸ್ಲೈಡ್ ನಲ್ಲಿ ಹಲವಾರು ಸ್ಲೈಡ್ ಗಳನ್ನ ಸೇರಿಸುವುದಾಗಿದೆ ಸರ್. ಇದಕ್ಕೆ ನಾನು ಸ್ಲೈಡ್ ಸಾರ್ಟರ್ ವ್ಯೂ ಅಂತ ಕರಿತೇನೆ. ಇಲ್ಲಿ ಸರಿಯಾದ ಉತ್ತರ ಸ್ಲೈಡ್ ಸಾರ್ಟರ್ ವ್ಯೂ ಆಗಿದೆ. ನೆಕ್ಸ್ಟ್, ಪವರ್ ಪಾಯಿಂಟ್ ಪ್ರಸ್ತುತಿಯಲ್ಲಿ ಪೂರ್ವ ನಿರ್ಧರಿತ ಬಣ್ಣಗಳು, ಪಾಟ್ಗಳು ಮತ್ತು ಸ್ಲೈಡ್ಗಾಗಿ ದೃಶ್ಯ ಪರಿಣಾಮಗಳನ್ನ ಒದಗಿಸುತ್ತದೆ. ಇಲ್ಲಿ ಸ್ಲೈಡ್ ಮಾಸ್ಟರ್, ವಿಜಾರ್ಡ್, ಥೀಮ್, ಸ್ಲೈಡ್ ಟ್ರಾನ್ಸಿಷನ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಥೀಮ್ ಆಗಿದೆ ಸರ್. ದಿಸ್ ಇಸ್ ದ ಕಲೆಕ್ಷನ್ ಆಫ್ ಫಾಂಟ್ ಸೈಜ್ ಆಗಿರ್ಬೋದು, ಅದು ಕಲೆಕ್ಷನ್ ಆಫ್ ಕಲರ್ ಆಗಿರ್ಬೋದು. ಹೌದೇನ್ ಸರ್, ಇದಕ್ಕೆ ಸರಿಯಾದ ಉತ್ತರ ಥೀಮ್ ಈಸ್ ದ ಪರ್ಫೆಕ್ಟ್ ಆನ್ಸರ್. ನೆಕ್ಸ್ಟ್, 5 ಪ್ರಶ್ನೆಗೆ KSCLP ಯ ಸಂಕ್ಷೇಪಣ ಅಂತ ಕೇಳಿದಾನೆ. ಇಲ್ಲಿ ಭಾಷಾ ಅಂದ್ರೆ ಕನ್ನಡ ಸ್ಕ್ರಿಪ್ಟ್ ಕೋಡ್ ಫಾರ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ಕನ್ನಡ ಸೋರ್ಸ್ ಕೋಡ್ ಫಾರ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್, ಕನ್ನಡ ಸ್ಕ್ರಿಪ್ಟ್ ಚೇಂಜಿಂಗ್ ಫಾರ್ ಲ್ಯಾಂಗ್ವೇಜ್ ಪರ್ಪಸ್, ಕನ್ನಡ ಸೋರ್ಸ್ ಕೋಡ್ ಫಾರ್ ಲ್ಯಾಂಗ್ವೇಜ್ ಪರ್ಪಸ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ 1 ಸರ್, ಕನ್ನಡ ಸ್ಕ್ರಿಪ್ಟ್ ಕೋಡ್ ಫಾರ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ನೆಕ್ಸ್ಟ್, ನುಡಿ 6.0 ರಿಂದ ಡ್ಯಾಶ್ ಅನ್ನ ಆಧರಿಸಿದೆ. ಈ ನುಡಿ 6.0 ಯುನಿಕೋಡ್ ಆಗಿದೆ ಸರ್, ಯುನಿಕೋಡ್. ಇದಕ್ಕೆ ಸರಿಯಾದ ಉತ್ತರ 2, ಇಟ್ ಈಸ್ ಯುನಿಕೋಡ್. ನೆಕ್ಸ್ಟ್, MS Word ನಲ್ಲಿ ವೃತ್ತಪತ್ರಿಕೆಯ ರೀತಿಯಲ್ಲಿ ಡಾಕ್ಯುಮೆಂಟ್ ರಚಿಸಲು ಪೇಜ್ ಸೆಟಪ್ ನ ಯಾವ ವೈಶಿಷ್ಟ್ಯವನ್ನ ಬಳಸಬಹುದು? ಇದರಲ್ಲಿ ಕಾಲಂಗಳನ್ನ ಬಳಸಲಿಕ್ಕೆ ಸಾಧ್ಯದ ಸರ್. ಹೀಗಾಗಿ 7 ಪ್ರಶ್ನೆಗೆ 3 ಸರಿಯಾದ ಆಯ್ಕೆ. ನೆಕ್ಸ್ಟ್, 8 ಪ್ರಶ್ನೆ, MS Excel ನಲ್ಲಿ ಪ್ರಸ್ತುತ ದಿನಾಂಕವನ್ನ ಕಂಡುಹಿಡಿಯಲು ಯಾವ ಶಾರ್ಟ್ಕಟ್ ಕೀಯನ್ನ ಬಳಸಲಾಗುತ್ತದೆ? ಸರ್ ನೋಡಿ, ಲಾಸ್ಟ್ HK CTI ನೋಡಿದ್ರಿ, ಈ ನಾನ್ HK CTI ನೋಡಿದ್ರಿ, MS Excel ಇಲ್ಲದ ಪ್ರಶ್ನೆ ಪತ್ರಿಕೆನೆ ಇಲ್ಲ ಸರ್. ಹೀಗಾಗಿ ಈಗ MS Excel ನಲ್ಲಿ ಪ್ರಸ್ತುತ ದಿನಾಂಕ, ಆಲ್ರೆಡಿ ನನ್ನ ಹಳೆ ವಿಡಿಯೋಗಳಲ್ಲಿ
ಈ ಹಲವಾರು ಬಾರಿ ಶಾರ್ಟ್ಕಟ್ ಕೀಗಳನ್ನ ಹೇಳಿದ್ದೀನಿ ಸರ್. ಅಲ್ಲಿಂದ ಈ ಕ್ವಶನ್ ಬಂದಿದೆ ನೋಡಿ, MS Excel ನಲ್ಲಿ ಪ್ರಸ್ತುತ ದಿನಾಂಕ ಕರೆಂಟ್ ಡೇಟ್ ಅನ್ನ ಕಂಡು ಹಿಡಿಲಿಕ್ಕ ಯಾವ ಶಾರ್ಟ್ಕಟ್ ಕೀಯನ್ನ ಬಳಸ್ತೀರಿ ಅಂದಾಗ Ctrl+Semicolon. ಇದು ಪ್ರಸ್ತುತ ದಿನಾಂಕ. ಇನ್ನ 9ನೇ ಪ್ರಶ್ನೆ, MS Excel ನಲ್ಲಿ ಸಂಖ್ಯಾ ಡೇಟಾವನ್ನ ಪಠ್ಯವಾಗಿ ಪರಿಗಣಿಸಲು ಡ್ಯಾಶ್ ಚಿಹ್ನೆಯಿಂದ ಮುಂಚಿತವಾಗಿರಬೇಕು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಅಪಾಸ್ಟ್ರಫಿ ಆಗಿರುತ್ತೆ. ನೆಕ್ಸ್ಟ್ ನೋಡಿ ಸರ್, MS Excel ಅರ್ಥ ಮಾಡಿಕೊಳ್ಳುವ ಆರಂಭಿಕ ದಿನಾಂಕ ಯಾವುದು? MS Excel ಅರ್ಥ ಮಾಡಿಕೊಳ್ಳುವ ಆರಂಭಿಕ ದಿನಾಂಕ ಇಲ್ಲಿ January 1, 1900 ಅಂತಿದೆ ಸರ್. ಇದು ಆರಂಭಿಕ. ಹಾಗಿದ್ರೆ ಕೊನೆಯ 12, 31 999 ಆಗಿರುತ್ತೆ ಸರ್. MS Excel ಅರ್ಥ ಮಾಡಿಕೊಳ್ಳುವ ಆರಂಭಿಕ ದಿನಾಂಕ January 1, 1900 ಆಗಿರುತ್ತೆ. ನೆಕ್ಸ್ಟ್, MS Excel ಸೆಲ್ಗೆ ಪ್ರಸ್ತುತ ಸಮಯವನ್ನ ನಮೂದಿಸಲು ಕರೆಂಟ್ ಟೈಮ್ ಸರ್, ಅಲ್ಲೇ ಕರೆಂಟ್ ಡೇಟ್ ಇತ್ತು, ಇಲ್ಲಿ ಕರೆಂಟ್ ಟೈಮ್ ಅನ್ನ ಕೇಳಿದ್ದಾರೆ. MS Excel ಸೆಲ್ಗೆ ಪ್ರಸ್ತುತ ಸಮಯವನ್ನ ನಮೂದಿಸಲು ಬಳಸುವ ಶಾರ್ಟ್ಕಟ್ ಕೀ ಯಾವುದಂದ್ರೆ Ctrl+Shift+Semicolon ಆಗಿದೆ ಸರ್. 11-2 ಸರಿ ಉತ್ತರ. ಕೆಳಗಿನವುಗಳನ್ನ ಹೊಂದಿಸಿ ಮತ್ತು ಸರಿಯಾದ ಅನುಕ್ರಮವನ್ನ ಗುರುತಿಸಿ. ಇಲ್ಲಿ ನೋಡಿ ಸರ್, POP3 FTP HTTP ಅಂತಿದೆ. ಇಲ್ಲಿ ಸರಿಯಾದ ಅನುಕ್ರಮವನ್ನು ಕೊಟ್ಟಾನ ಸರ್. ಇಲ್ಲಿ POP3 ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ version 3 ಅನ್ನೋದು ಸರ್. ಈ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ version 3 ಏನಿದೆ ಅಲ್ಲ, ಇದರಿಂದ ಮೇಲ್ ಅನ್ನ ರಿಸೀವ್ ಮಾಡಬಹುದು ಸರ್. ಇನ್ನೊಂದು ಬರುತ್ತೆ SMTP ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳಿ, ಅದರಿಂದ SMS ಅನ್ನ ಅಂದ್ರೆ ಇಮೇಲ್ ಅನ್ನ ಕಳಿಸ್ಲಿಕ್ಕ SM. ನೆಕ್ಸ್ಟ್ ಬರುತ್ತೆ ನೋಡಿ ಸರ್, ಈ ಒಂದು ಉತ್ತರ, ಈ ಒಂದು ಪ್ರಶ್ನೆಗೆ POP3 ಏನಂತ ಅರ್ಥ ಮಾಡ್ಕೊಳ್ಳಿ, ಇಮೇಲ್ ಅನ್ನ ಸ್ವೀಕರಿಸುತ್ತೆ. ಈ FTP ಹೆಸರಲ್ಲಿ ಇದೆ ನೋಡಿ ಸರ್, FTP ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಫೈಲ್ ಅನ್ನ ಕಳಿಸ್ಲಿಕ್ಕ ನೋಡಿ, ಫೈಲ್ಗಳನ್ನ ಡೌನ್ಲೋಡ್ ಮಾಡಲು, ಅಪ್ಲೋಡ್ ಮಾಡಲು ಮತ್ತು ವರ್ಗಾಯಿಸಲು FTP ಅನ್ನ ಬಳಸೋದು, FTP ಪ್ರೋಟೋಕಾಲ್. ದೆನ್ HTTP ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತಿದೆ. ಹೈಪರ್ ಮೀಡಿಯಾ ದಾಖಲೆಗಳನ್ನ ರವಾನಿಸೋದು HTTP ಆಗಿರುತ್ತೆ. ಇಲ್ಲಿ POP3 ಒಂದಕ್ಕೆ ಏನಾಗತ್ತೆ ಸರ್, B ಆಗತ್ತೆ. 2ಕ್ಕೆ ಏನಾಗತ್ತೆ, C ಆಗತ್ತೆ. 3ಕ್ಕೆ ಏನಾಗತ್ತೆ, 3A ಆಗತ್ತೆ. ಈ ಅನುಕ್ರಮದಲ್ಲಿ ಎಲ್ಲಿದೆ ನೋಡಿ, 1B 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 3A 2 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ, ಡ್ಯಾಶ್ ವಿಭಿನ್ನ ಪ್ರೋಟೋಕಾಲ್ ಬಳಸುವ 2 ನೆಟ್ವರ್ಕ್ ಗಳನ್ನ ಸಂಪರ್ಕಿಸುತ್ತದೆ. ಇಲ್ಲಿ ಗೇಟ್ವೇ ಇದೆ, ಬ್ರಿಡ್ಜ್ ಇದೆ, ಹಬ್ ಇದೆ, ಸ್ವಿಚ್ ಇದೆ. ನಾನು ಹೇಳಿದ್ದೆ ನೆಟ್ವರ್ಕ್ ಕಾಂಪೋನೆಂಟ್ಸ್ ಅಲ್ಲಿ, ಹೌದಲ್ವಾ? ಈ ನೆಟ್ವರ್ಕ್ ಕಾಂಪೋನೆಂಟ್ಸ್ ಅಲ್ಲಿ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದುಂಟು. ಈ ವಿಭಿನ್ನ ಪ್ರೋಟೋಕಾಲ್ಗಳು ಒಂದೇ ಅಡ್ರೆಸ್ ಇದ ಪ್ರೋಟೋಕಾಲ್ಗಳನ್ನ ಸಂಪರ್ಕಿಸ್ಲಿಕ್ಕ, 2 ಲ್ಯಾನ್ಗಳನ್ನ ಸಂಪರ್ಕಿಸ್ಲಿಕ್ಕ ಬ್ರಿಡ್ಜ್ ಅನ್ನ ಬಳಸೋದಲ್ವಾ? 2 IP ಅಡ್ರೆಸ್ಗಳು ಒಂದೇ ಆಗಿದ್ದಾಗ ಬ್ರಿಡ್ಜ್ ಅನ್ನ ಬಳಸೋದು. ಇಲ್ಲಿ ಪ್ರಶ್ನೆ ಏನಾಗಿದೆ ನೋಡಿ, ವಿಭಿನ್ನ ಪ್ರೋಟೋಕಾಲ್ಗಳನ್ನ ಬಳಸುವ 2 ನೆಟ್ವರ್ಕ್ ಗಳನ್ನ ಸಂಪರ್ಕಿಸ್ತದ, ಅದು ಗೇಟ್ವೇ ಇಸ್ ದ ರೈಟ್ ಆನ್ಸರ್ ಸರ್. ಮೇಲಾಗಿ ಇದು ನೆಟ್ವರ್ಕ್ಗೆ ಇನ್ ಆಗಿ ಕೆಲಸ ಮಾಡುತ್ತೆ ಮತ್ತು ಔಟ್ ಆಗಿ ಕೆಲಸ ಮಾಡುತ್ತೆ. 13-1 ಸರಿ ಉತ್ತರ ಆಗಿದೆ. ನೆಕ್ಸ್ಟ್ ನೋಡಿ, ಇಂಟರ್ನೆಟ್ ನಲ್ಲಿ ಅನಧಿಕೃತ ಪ್ರವೇಶವನ್ನ ಪಡೆಯುವ, ಪ್ರಮುಖ ಡೇಟಾವನ್ನ ನಾಶಪಡಿಸುವ, ಬಳಕೆದಾರರ ಕಾನೂನುಬದ್ಧ ಸೇವೆಯನ್ನ ನಿರಾಕರಿಸುವ ಮತ್ತು ಅವರ ಗುರಿಗಳಿಗೆ ಸಮಸ್ಯೆಯನ್ನುಂಟು ಮಾಡುವ ವ್ಯಕ್ತಿಯನ್ನು, ನಾನು ಆಫ್ಲೈನ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಕದೀಮರು ಅಂತ ಕರಿತೀವಿ ಸರ್ ಇವಕ್ಕೆ. ಇಲ್ಲಿ ಮೋಜಿಗಾಗಿ, ಆಮೇಲೆ ಇಂಟೆನ್ಷನ್ ಉದ್ದೇಶಪೂರ್ವಕವಾಗಿ ಹ್ಯಾಕರ್ಸ್ ಇರೋದು, ಆಮೇಲೆ ಎಥಿಕಲ್ ಹ್ಯಾಕರ್ಸ್ಗಳು ಉಂಟು. ಬಟ್ ಇಲ್ಲಿ ಏನಾಗಿದೆ ಪ್ರಶ್ನೆ, ಡೇಟಾವನ್ನ ನಾಶಪಡಿಸುವ ಮತ್ತು ಸಮಸ್ಯೆಯನ್ನ ಉಂಟು ಮಾಡುವ ವ್ಯಕ್ತಿಗ ಏನಂತ ಕರಿತೀನಿಪ್ಪ ಅಂದ್ರೆ, ಡೇಟಾಬೇಸ್ ಸಾಫ್ಟ್ವೇರ್ ಡೆವಲಪರ್,
ಕ್ರ್ಯಾಕರ್ ಮತ್ತು ಹ್ಯಾಕರ್ಸ್ ಇಸ್ ದ ಸರಿ ಉತ್ತರ. ಹ್ಯಾಕರ್, ವೈಟ್ ಹ್ಯಾಟ್ ಹ್ಯಾಕರ್ಸ್, ರೆಡ್ ಹ್ಯಾಟ್ ಹ್ಯಾಕರ್ಸ್ ಎಲ್ಲ ಬರೋದು ಸರ್. ಈ ಪ್ರಶ್ನೆಗೆ ಸರಿ ಉತ್ತರ 3 ಆಗಿರುತ್ತೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಎಂಜಿನ್ ಅಲ್ಲ? ನೋಡಿ, ಗೂಗಲ್, ಯಾಹೂ, ಬಿಂಗ್, ಸಫಾರಿ ಇವೆಲ್ಲ ಸರ್ಚ್ ಎಂಜಿನ್ಗಳೇ ಸರ್. ಬಟ್ ಸಫಾರಿ ಅನ್ನೋದು ಬ್ರೌಸರ್ ಆಗಿದೆ. ಇಲ್ಲಿ ಪ್ರಶ್ನೆ ಏನಿದೆ, ಯಾವುದು ಸರ್ಚ್ ಎಂಜಿನ್ ಅಲ್ಲ? ಸಫಾರಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ಸರ್ವರ್ ನಿಂದ ನಿಮ್ಮ ಕಂಪ್ಯೂಟರ್ಗೆ ಇಮೇಲ್ ಸಂದೇಶಗಳನ್ನ ಪಡೆಯಲು ಯಾವ ಪ್ರೋಟೋಕಾಲ್ ಅನ್ನ ಬಳಸಲಾಗುತ್ತದೆ? ಸರ್ವರ್ ಇಂದ ನಿಮ್ಮ ಕಂಪ್ಯೂಟರ್ಗೆ ಇಮೇಲ್ ಸಂದೇಶಗಳನ್ನ ಪಡೆಯಲು ಯಾವ ಪ್ರೋಟೋಕಾಲ್ಗಳನ್ನ ಬಳಸಲಾಗುತ್ತದೆ? HTTP, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, POP3, ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ವರ್ಷನ್ 3. ಇಲ್ಲಿ ನನಗನಿಸಿದಂತಹ ಸರಿಯಾದ ಆಯ್ಕೆ POP3 ಆಗಿರುತ್ತೆ ಸರ್. ಬಟ್ ಇಲ್ಲಿ ಮೇಲ್ ಸರ್ವರ್ ನಿಂದ ಕಂಪ್ಯೂಟರ್ಗೆ ಇಮೇಲ್ ಸಂದೇಶವನ್ನ ಪಡೆಯಲು ಅನ್ನುವಂತಹ ಪ್ರಶ್ನೆ ಇದೆ. ಹೀಗಾಗಿ ನನ್ನ ಸಂಭಾವ್ಯ ಉತ್ತರ POP3, ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ವರ್ಷನ್ 3 ಇದೆ. ಕೈದು ನೋಡೋಣ. ನೆಕ್ಸ್ಟ್, MPEG ಒಂದು ರೀತಿಯ ಫಾರ್ಮ್ಯಾಟ್ ಆಗಿದೆ. ನನ್ನ PPT ಅಂದ್ರೆ MS ಪವರ್ ಪಾಯಿಂಟ್ ಅಲ್ಲಿ ಇದನ್ನ ಡಿಸ್ಕಸ್ ಮಾಡಿದ್ದುಂಟು. MPEG, ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ ಗ್ರೂಪ್, ಹೌದಾ, JPG, ಆಮೇಲೆ MPEG, JPG, PNG, ಆಮೇಲೆ ಜಿಪ್ ಫೈಲ್ಗಳನ್ನ ನೋಡಿತ್ತಲ್ವಾ, ಹಾಗೆ ಈ MPEG ಅನ್ನೋದು ಯಾವ ತರ ಫಾರ್ಮೆಟ್ ಆಗಿದೆ? ಇದು ಇಮೇಜಾ, ಟೆಕ್ಸ್ಟಾ, ಆಡಿಯೋ, ವಿಡಿಯೋ? ಇದು ವಿಡಿಯೋ ಫಾರ್ಮೆಟ್ ಆಗಿದೆ ಸರ್. MPEG, ಮೂವಿಂಗ್ ಪಿಕ್ಚರ್ ಎಕ್ಸ್ಪರ್ಟ್ ಗ್ರೂಪ್ ಅನ್ನೋದು. ನೆಕ್ಸ್ಟ್ ಪ್ರಶ್ನೆ, ಯಾವ ಕಂಪ್ಯೂಟರ್ ವಿಜ್ಞಾನಿ ಫಿಶಿಂಗ್ ಪದವನ್ನ ಕಂಡುಹಿಡಿದರು? ಇಲ್ಲಿ ಫಿಶಿಂಗ್ ಅನ್ನೋದು ಒನ್ ಟೈಪ್ ಟೆಕ್ನಾಲಜಿ ಸರ್. ಇದು ನಾವು ಬ್ಯಾಂಕ್ ನ ಪಾಸ್ವರ್ಡ್ ಗಳನ್ನ ಕದಿಲಿಕ್ಕ, ಹೌದಲ್ವಾ. ಈ ಫಿಶಿಂಗ್ ಅನ್ನುವಂತ ಒಂದು ಪದವನ್ನ ಈ ಯಾವ ವಿಜ್ಞಾನಿ ಕೊಟ್ಟ ಅಂದ್ರೆ, ಖಾನ್ ಬಿ ಸ್ಮಿತ್ ಅನ್ನುವಂತಹ ವಿಜ್ಞಾನಿ ಈ ಫಿಶಿಂಗ್ ಪದವನ್ನ ಕಂಡುಹಿಡಿತಾರೆ ಸರ್. 18-2 ಸರಿ ಉತ್ತರ. ನೆಕ್ಸ್ಟ್, ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಸೂಚನೆಯ ವ್ಯಾಖ್ಯಾನವನ್ನ ಡ್ಯಾಶ್ ಮೂಲಕ ಮಾಡಲಾಗುತ್ತದೆ. ಸೂಚನೆ, ಇನ್ಸ್ಟ್ರಕ್ಷನ್ ಕೊಡೋದು ಯಾವ್ದು ಸರ್? CPU ಅಲ್ವಾ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಈ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಬಟ್ ಅದರಲ್ಲಿನ ಘಟಕಗಳನ್ನ ಕೊಟ್ಟದ್ ಸರ್. ALU ಇದೆ, ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಇದೆ, ದ ಕ್ಯಾಲ್ಕುಲೇಟಿಂಗ್ ಮೈಂಡ್ ಆಫ್ ಕಂಪ್ಯೂಟರ್ ALU, ಮೆಮೊರಿ ಘಟಕ, ಈ ಮೆಮೊರಿಯಲ್ಲಿ ತಾತ್ಕಾಲಿಕ ಸ್ಮರಣೆ ಉಂಟು ಮತ್ತು ಶಾಶ್ವತ ಸ್ಮರಣೆಗಳುಂಟು. ಆಮೇಲೆ ನಿಯಂತ್ರಣ ಘಟಕ, ಕಂಟ್ರೋಲ್ ಯೂನಿಟ್ ಏನಿದೆಯಲ್ಲ, ಇನ್ಪುಟ್ ಅಂತರೂ ಸಂಬಂಧ ಇಲ್ಲ, ಇಲ್ಲಿ ನಿಯಂತ್ರಣ ಘಟಕ ಪರ್ಫೆಕ್ಟ್ ಆಗಿದೆ. ಈ ನಿಯಂತ್ರಣ ಘಟಕ ಕಂಟ್ರೋಲ್ ಯೂನಿಟ್ ಏನ್ ಮಾಡುತ್ತೆ, ಇನ್ಸ್ಟ್ರಕ್ಷನ್ ಅಂದ್ರೆ ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಸೂಚನೆ ವ್ಯಾಖ್ಯಾನವನ್ನ ಈ ಕಂಟ್ರೋಲ್ ಯೂನಿಟ್ ಮೂಲಕ ಮಾಡಲಾಗ್ತದ. 19-19 ಸರಿ ಉತ್ತರ, 3 ಆಗಿದೆ ಸರ್. ನೆಕ್ಸ್ಟ್ ಪ್ರಶ್ನೆ, ಎಸ್, ಕೆಳಗಿನವುಗಳಲ್ಲಿ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ? ಅಯ್ಯೋ, ಎಂಥ ಬೆಸ್ಟ್ ಕ್ವಶನ್ ಇದೆ ನೋಡಿ ಸರ್. ಅಪ್ಲಿಕೇಶನ್ ಸಾಫ್ಟ್ವೇರ್, ಸಾಫ್ಟ್ವೇರ್ ಅಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್, ಸಿಸ್ಟಮ್ ಸಾಫ್ಟ್ವೇರ್, ಯುಟಿಲಿಟಿ ಸಾಫ್ಟ್ವೇರ್ ಗಳನ್ನ ನೋಡಿದ್ದೆ ಅಲ್ವಾ. ಪ್ರತಿ ಸಾರಿ ನಾನು ಹೇಳ್ತಾನೆ ಇದ್ದೆ ಕೆಳಗಿನವುಗಳಲ್ಲಿ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಹೌದು ಅಂತಿದ್ದೆ, ಬಟ್ ಇಲ್ಲಿ ಅಲ್ಲ ಅಂದಿದ್ದಾನೆ. ಇದರಲ್ಲಿ ಅಪ್ಲಿಕೇಶನ್ ಸಾಫ್ಟ್ವೇರ್ ಯಾವುದಲ್ಲ ಅಂದ್ರೆ, MS Office ಅಪ್ಲಿಕೇಶನ್ ಸಾಫ್ಟ್ವೇರ್, ಟ್ಯಾಲಿ, ಇದ ಫೆರಲ್ ಸಿಸ್ಟಮ್ ಕೂಡ ಯೂಸರ್ಗೋಸ್ಕರ ಇರುವಂತಹ ಸಾಫ್ಟ್ವೇರ್ ಗಳು ಸರ್. ಇವು ಯೂಸರ್ಗೋಸ್ಕರ ಇರುವಂತಹ ಸಾಫ್ಟ್ವೇರ್ ಗಳು ಅಪ್ಲಿಕೇಶನ್ ಸಾಫ್ಟ್ವೇರ್ ಗಳಾಗ್ತಾವ. ಕಂಪ್ಯೂಟರ್ಗೋಸ್ಕರ ಇರುವಂತಹ ಸಾಫ್ಟ್ವೇರ್ ಗಳು ಸಿಸ್ಟಮ್ ಸಾಫ್ಟ್ವೇರ್ ಗಳಾಗ್ತಾವ, ಆರ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ಬೋದು. ಇಲ್ಲಿ ಯಾವುದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲ ಅಂದ್ರೆ, ಲಿನಕ್ಸ್ ಇಸ್ ದ OS ಸರ್. ಇದು ಲಿನಕ್ಸ್, ಯುನಿಕ್ಸ್, ಸೋಲಾರಿಸ್, ವಿಂಡೋಸ್, XP, ಡಾಸ್, ಮ್ಯಾಕಿಂತೋಷ್, ಇವಕ್ಕೆಲ್ಲ ಏನನ್ ಕರೆಯೋದು, ಸಿಸ್ಟಮ್ ಸಾಫ್ಟ್ವೇರ್ ಗಳನ್ನು ಕರೆಯೋದು. ಈ ಪ್ರಶ್ನೆಗೆ ಪರ್ಫೆಕ್ಟ್ ಎಕ್ಸಾಕ್ಟ್ ಉತ್ತರ ಯಾವುದಂದ್ರೆ, ಲಿನಕ್ಸ್ ಆಗಿದೆ. ನೆಕ್ಸ್ಟ್, ವಾಣಿಜ್ಯ ಬಳಕೆಗೆ ಲಭ್ಯವಾದ ಮೊದಲ ಕಂಪ್ಯೂಟರ್,
ವೆರಿ ಫಸ್ಟ್ ಕಂಪ್ಯೂಟರ್ಸ್ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡಿತ್ತು. ಮಾರ್ಕ್ ಒನ್ ಎನಿಯಾಕ್, ಎಡ್ಸ್ಯಾಕ್, ಯುನಿವ್ಯಾಕ್. ಇಲ್ಲಿ ಉತ್ತರ ಯುನಿವ್ಯಾಕ್ ಸರ್, ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಹೇಳಿ 1957 ಆಮೇಲೆ ಎಕಾರ್ಟ್ ಮತ್ತು ಮೌಚ್ಲೆ ಕಂಪ್ಯೂಟರ್ ಕಾರ್ಪೊರೇಷನ್ ಅನ್ನುವಂತ ಕಂಪನಿ ಈ ಕಂಪ್ಯೂಟರ್ ಅನ್ನ ಸೃಷ್ಟಿ ಮಾಡ್ತ ಸರ್. ಇದು ವಾಣಿಜ್ಯ ಬಳಕೆಗಾಗಿ ಬಳಸ್ತಾ ಹೋದ್ರು. ಈ 21 ಎಕ್ಸಾಕ್ಟ್ಲಿ ಪರ್ಫೆಕ್ಟ್ ಆನ್ಸರ್ ಯಾವ್ದಂದ್ರೆ ಯುನಿವ್ಯಾಕ್, ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. ನೆಕ್ಸ್ಟ್, ಮುಖ್ಯ ಸರ್ಕ್ಯೂಟ್ ನಿಂದ ತೆಗೆದ ನಂತರ ನಿರಳಾತೀತ ಕಿರಣಗಳಿಂದ ಯಾವ ಚಿಪ್ಪುಗಳನ್ನು ಅಳಿಸಬಹುದು ಸರ್? ನೋಡಿ, ಸರ್ಕ್ಯೂಟ್ ನಿಂದ ತೆಗೆದ ನಂತರ ನಿರಳಾತೀತ ಕಿರಣಗಳಿಂದ ಅಂದ್ರೆ ಅಲ್ಟ್ರಾ ವಯೊಲೆಟ್ ರೇಸ್ ಗಳನ್ನ ಬಳಸಿ ಯಾವ ಚಿಪ್ಗಳನ್ನ ಅಳಿಸಬಹುದು, ಎರೇಸ್ ಮಾಡಬಹುದು? ಇಲ್ಲಿ ಇಪಿ ರಾಮ್, ಇಇಪಿ ರಾಮ್, ಪಿ ರಾಮ್ ಅಂತಿದೆ. ಎರೇಸಬಲ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ, ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ, ದೆನ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ಚಿಪ್ ಅಂತಿದೆ. ಇದಕ್ಕೆ ಪರ್ಫೆಕ್ಟ್ ಸರಿಯಾದ ಉತ್ತರ ಎರೇಸಬಲ್ ಪ್ರೋಗ್ರಾಮೆಬಲ್ ರೀಡ್ ಓನ್ಲಿ ಮೆಮೊರಿ ಸರ್. 22-1 ಸರಿಯಾಗಿದೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಅಂಶವಲ್ಲ? ಐಕಾನ್ಸ್, ಟಾಸ್ಕ್ ಬಾರ್, ಸ್ಟಾರ್ಟ್ ಬಟನ್, ಟೈಟಲ್ ಬಾರ್. ನೋಡ್ಬೋದು ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಸರ್, ಡೆಸ್ಕ್ಟಾಪ್ ನ ಅಂಶವಲ್ಲ ಅಂತೇಳಿ ಇಂಗ್ಲಿಷ್ ವರ್ಷನ್ ಅಲ್ಲಿ ನೋಡಿದಾಗ ಗೊತ್ತಾಯ್ತು. ಡೆಸ್ಕ್ಟಾಪ್ ವರ್ಷನ್ ಅಂಶವಲ್ಲ ಅಂತ ಕೇಳಿದಾನ ಸರ್. ಐಕಾನ್ಸ್ ಹೌದು, ಟಾಸ್ಕ್ ಬಾರ್ ಹೌದು, ಸ್ಟಾರ್ ಬಟನ್ ಹೌದು, ಟೈಟಲ್ ಬಾರ್ ಅಲ್ವೇ ಅಲ್ಲ. ಈ ಟೈಟಲ್ ಬಾರ್, ಮೆನ್ಯು ಬಾರ್, ಟೂಲ್ ಬಾರ್ ಗಳನ್ನ ನಾನು ಈ MS ವರ್ಡ್, MS ಪವರ್ ಪಾಯಿಂಟ್, ಆಮೇಲೆ ಎಕ್ಸೆಲ್ ಗಳಲ್ಲಿ ನೋಡಿದ್ದಲ್ವಾ, ಹಾಗಾಗಿ ಟೈಟಲ್ ಬಾರ್ ಅಲ್ಲ. 23 ಪರ್ಫೆಕ್ಟ್, 4. ದೆನ್ ಸಾಮಾನ್ಯವಾಗಿ ಬಳಸುವ ಅಪ್ಲಿಕೇಶನ್ ಅನ್ನ ಪ್ರತಿನಿಧಿಸಲು ಬಳಸಲಾಗುವ ಚಿತ್ರಾತ್ಮಕ ವಸ್ತುಗಳನ್ನ ಏನೆಂದು ಕರೆಯಲಾಗುತ್ತದೆ? ವಿಂಡೋ ಅಲ್ಲ, OS ಅಲ್ಲ, ಡ್ರೈವರ್ಸ್ ಅಲ್ವೇ ಅಲ್ಲ. ದ ಆನ್ಸರ್ ಇಸ್ ಘೈ, ಗ್ರಾಫಿಕ್ಸ್ ಯೂಸರ್ ಇಂಟರ್ಫೇಸ್. ಇಲ್ಲಿ ಬರುತ್ತೆ ಸರ್ ಘೈ ಅಂಡ್ ಥೈ ಅಂತ ಹೇಳಿ. ಇಲ್ಲಿ ಟೆಕ್ಸ್ಟ್ ಯೂಸರ್ ಇಂಟರ್ಫೇಸ್ ಅಂಡ್ ಗ್ರಾಫಿಕ್ಸ್ ಯೂಸರ್ ಇಂಟರ್ಫೇಸ್ ಕೆಲಸ ಮಾಡುತ್ತೆ. ಚಿತ್ರಾತ್ಮಕ ಇಲ್ಲಿ ಅಕ್ಷರದಂತಹ, ಅಕ್ಷರ ಮಧ್ಯದ ಮಧ್ಯವರ್ತಿಯಾಗಿ ಥೈ, ಇದು ಘೈ. ಈ ಪ್ರಶ್ನೆಗೆ ಗ್ರಾಫಿಕ್ಸ್ ಯೂಸರ್ ಇಂಟರ್ಫೇಸ್ ಸರಿ ಅನ್ಸತ್ತೆ. ಹಾಗಿದ್ರೆ 24-4 ಸರಿ ಉತ್ತರ. ನೆಕ್ಸ್ಟ್, ಡ್ಯಾಶ್ ಮೆಮೊರಿಯನ್ನ ರ್ಯಾಮ್ ಮತ್ತು CPUಗಳ ನಡುವೆ ಇರಿಸಲಾಗಿದೆ. ರ್ಯಾಮ್ ನೋಂದಣಿಗಳು, ರಿಜಿಸ್ಟರ್ ಮೆಮೊರಿ, ರಿಜಿಸ್ಟರ್ ಮೆಮೊರಿ, ಸಂಗ್ರಹ ಸ್ಮರಣೆ, ಕೇಶ್ ಮೆಮೊರಿ, ರ್ಯಾಮ್ ರೋಮ್, ರೋಮ್ ಅಂತಿದೆ, ರೀಡ್ ಓನ್ಲಿ ಮೆಮೊರಿ. ನೋಡಿ ಸರ್, ಇವೆಲ್ಲ ಟೆಂಪ್ರರಿ ಮೆಮೊರಿ ಸರ್, ಇದು ತಾತ್ಕಾಲಿಕ ಸ್ಮರಣೆ ಅಂತ ಕರಿತೀನಿ. ಬಟ್ ಇದರಲ್ಲಿನ ಯಾವುದು ರ್ಯಾಮ್ ಮತ್ತು CPU, ಇದು ರ್ಯಾಂಡಮ್ ಎಕ್ಸಸ್ ಮೆಮೊರಿ ಮತ್ತು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಗಳ ನಡುವೆ ಇರಿಸಲಾಗಿದೆ ಅಂದ್ರೆ ಇದು ಪರ್ಫೆಕ್ಟ್ ಕೇಶ್ ಮೆಮೊರಿ ಆಗಿರುತ್ತೆ ಸರ್. ನೆಕ್ಸ್ಟ್ ಪ್ರಶ್ನೆ, ವಿಂಡೋಸ್ ಸಾಧನದ ಒಂದು ತುಣುಕು ಕಾರ್ಯನಿರ್ವಹಿಸುವ ಸಮಯವನ್ನ ಏನಂತ ಕರೆಯಲಾಗ್ತದೆ ಅಂತ ಕೇಳ ಸರ್. ಪ್ರವೇಶ ಸಮಯ, ಸೀಕ್ ಸಮಯ, ನೈಜ ಸಮಯ, ಪರಿಣಾಮಕಾರಿ ಸಮಯ. ಎಕ್ಸಸ್ ಟೈಮ್, ಸೀಕ್ ಟೈಮ್, ರಿಯಲ್ ಟೈಮ್, ಎಫೆಕ್ಟಿವ್ ಟೈಮ್. ನನ್ನ ಸಂಭಾವ್ಯ ಉತ್ತರ ಪರ್ಫೆಕ್ಟ್ ಆಗಿದೆ ಅನ್ಸತ್ತೆ, ಬಟ್ ಕಾಯ್ದು ನೋಡೋಣ. ಈ 26 ಸರಿಯಾದ ಉತ್ತರ ಪರಿಣಾಮಕಾರಿ ಸಮಯ. ನನಗನ್ಸಿದ ಮಟ್ಟಿಗೆ ಪರ್ಫೆಕ್ಟ್ ಇದೆ ಸರ್. ಇಟ್ ಈಸ್ ಎಫೆಕ್ಟಿವ್ ಟೈಮ್ ಅನ್ನೋದು ಪರ್ಫೆಕ್ಟ್. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು MS ವರ್ಡ್ ನಲ್ಲಿನ ಫೈಲ್ ನ ಡಾಕ್ಯುಮೆಂಟ್ ಗೆ ಅಂಚು ಅಲ್ಲ ಅಂತ ಕರಿತಾನ ಸರ್, ಕೇಳ್ತಾನ ಸರ್. ಅಂತ MS ವರ್ಡ್ ನಲ್ಲಿನ ಫೈಲ್ ಡಾಕ್ಯುಮೆಂಟ್ ಗೆ ಅಂಚು ಅಲ್ಲ. ಇವೆಲ್ಲ MS ವರ್ಡ್ ನ ಫೈಲ್ ಡಾಕ್ಯುಮೆಂಟ್ ಅಲ್ಲಿ ರೈಟ್ ಇದೆ ಸರ್, ಅಪ್ಪರ್ ಇದೆ, ಬಾಟಮ್ ಇದೆ, ಡೌನ್ ಇಲ್ವೇ ಇಲ್ಲ. ಇಲ್ಲಿ ಡೌನ್ ಅನ್ನೋದು ಸರಿ ಆನ್ಸರ್ ಆಗಿದೆ. ನೆಕ್ಸ್ಟ್, 28 ಪ್ರಶ್ನೆ, MS ವರ್ಡ್ ನಲ್ಲಿ
ಕಾಗುಣಿತ ಪರಿಶೀಲನೆಗಾಗಿ ಯಾವ ಫಂಕ್ಷನ್ ಕೀಯನ್ನ ಬಳಸಲಾಗ್ತದ? ಸೊ ಲಾಸ್ಟ್ 2016 ಸಿಟಿಯಲ್ಲಿ ಕೂಡ ಇದೇ ಪ್ರಶ್ನೆ ಆಗಿತ್ತು. ಆ ಪ್ರಶ್ನೆ ಮತ್ತೆ ಕಟ್ ಅಂಡ್ ಪೇಸ್ಟ್ ಆಗಿದೆ ನೋಡಿ. F7, F5, F10, F3 ನೋಡಿ ಸರ್. ಕಾಗುಣಿತ ಅಂದ್ರೆ ಸ್ಪೆಲ್ಲಿಂಗ್ ಚೆಕ್ ಗೆ MS ವರ್ಡ್ ನಲ್ಲಿ ಈ F7 ಕೀಯನ್ನ ಬಳಸೋದು. ಫಂಕ್ಷನಲ್ ಕೀಸ್, ನ್ಯೂಮ್ಯಾರಿಕಲ್ ಕೀಸ್, ಅಲ್ಫಾಬೆಟಿಕಲ್ ಕೀಸ್ ಎಲ್ಲ ಇರೋದಲ್ವಾ F5 ರಿಫ್ರೆಶ್ ಗೆ. ಹೌದೇನ್ ಸರ್? ಇದಕ್ಕ ಸರಿ ಉತ್ತರ F7 ಆಗಿದೆ, ಸ್ಪೆಲ್ಲಿಂಗ್ ಚೆಕ್. ನೆಕ್ಸ್ಟ್ 29ನೇ ಪ್ರಶ್ನೆ. MS ವರ್ಡ್ 2010 ರಲ್ಲಿ ಹೊಂದಿಸಬಹುದಾದ ಗರಿಷ್ಠ ಪಾಯಿಂಟ್ ಗಾತ್ರ ಯಾವುದು? ಸರ್, ಇದರ ಇಂಗ್ಲಿಷ್ ವರ್ಷನ್ ಅಲ್ಲಿ ಮ್ಯಾನ್ಯುವಲಿ ಅಂತ ಕೊಟ್ಟನ್ ಸರ್. ಮ್ಯಾನ್ಯುವಲಿ ಯಾವ ರೀತಿ ಹೊಂದಿಸಬಹುದು ಅಂತ ಹೇಳೋಣ. ಈ MS ವರ್ಡ್ 2010 ನೋಡಿ ಸರ್, ಈ ಗರಿಷ್ಠ ಮ್ಯಾಕ್ಸಿಮಮ್ ಪಾಯಿಂಟ್ ಎಷ್ಟಾಗಿರುತ್ತೆ? 72 ಪಾಯಿಂಟ್ ಆಗಿರುತ್ತೆ. ಮಿನಿಮಮ್ ಎಷ್ಟಿರುತ್ತೆ? 8 ಪಾಯಿಂಟ್ ಆಗಿರುತ್ತೆ. ಡಿಫಾಲ್ಟ್ ಎಷ್ಟಿರುತ್ತೆ? 11 ಆಗಿರುತ್ತೆ ಸರ್. ಇಲ್ಲಿ ನೋಡಿ, ನೋಡಿದ ತಕ್ಷಣ ಹೊಡಿ 72 ಅಂದ್ರೆ ಬಿತ್ತು ಸರ್. ಇಲ್ಲಿ ಒಂಚೂರು ಮ್ಯಾನ್ಯುವಲಿ ಹೊಂದಿಸಬಹುದಾದ ಪಾಯಿಂಟ್ಗಳು, ಪಾಯಿಂಟ್ ಸೈಜ್ ಕೇಳೇನ್ ಸರ್, ಅದು ಏನಾಗತ್ತೆ? 1638 ಆಗತ್ತೆ ಸರ್. ಮ್ಯಾಕ್ಸಿಮಮ್ ಪಾಯಿಂಟ್ ಈಸ್ 1638, ಬಟ್ ಗಡಬಡ್ಲೆ ಏನಾಗತ್ತೆ, 72 ಹಾಕ್ತೀರಿ. ದಯವಿಟ್ಟು ಇದನ್ನ ಮ್ಯಾನ್ಯುವಲಿ ಕೇಳಿದಾನೆ. 29-3 ಪರ್ಫೆಕ್ಟ್ ಆಗಿದೆ. ನೆಕ್ಸ್ಟ್ 30ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. MS ವರ್ಡ್ ನಲ್ಲಿ ಲೆಟರ್ ಸೈಜ್ ಗಾತ್ರದ ಡಾಕ್ಯುಮೆಂಟ್ ಆಯಾಮ, ದ ಡೈಮೆನ್ಷನ್ ಆಫ್ ಡಾಕ್ಯುಮೆಂಟ್ ಅನ್ನ ಪ್ರಶ್ನೆ ಮಾಡೋಣ ಸರ್. 8 ಇಂಚ್ 11 ಇಂಚ್ ಆಗಿರುತ್ತೆ, 8.5 to 11.5 ಇಂಚ್ ಆಗಿರುತ್ತೆ, 8 ಇಂಚ್ into 11.5 ಆಗಿರುತ್ತೆ. ವಾಹ್, 8.5 ಇಂಚ್ to 11 ಇಂಚ್ ಆಗಿರುತ್ತೆ. ಇಲ್ಲಿ ನೋಡಿ ಸರ್, ಇದೊಂದು ಡಾಕ್ಯುಮೆಂಟ್ ಡೈಮೆನ್ಷನ್ ಈ ರೀತಿ ಇರುತ್ತೆ ಸರ್. ಈ ಡಾಕ್ಯುಮೆಂಟ್ ನ ಡೈಮೆನ್ಷನ್ ಎಕ್ಸಾಕ್ಟ್ಲಿ 8.5 ಇಂಚ್ into 11 ಇಂಚ್ ಆಗಿರುತ್ತೆ. ಈ ಒಂದು ಡಾಕ್ಯುಮೆಂಟ್ ನಾಗ ಡಿಫಾಲ್ಟ್ ಮಾರ್ಜಿನ್ ಗಳನ್ನು ಬಿಟ್ಟಿರ್ತಾನೆ ಸರ್. ಈ ಡಿಫಾಲ್ಟ್ ಮಾರ್ಜಿನ್ ಇಲ್ಲಿ 1.5 ಇಂಚ್ ಬಿಟ್ಟಿರ್ತಾನೆ, ಇಲ್ಲಿ 1 ಇಂಚ್ ಮಾರ್ಜಿನ್ ಗಳನ್ನ ಬಿಟ್ಟಿರ್ತಾನೆ ಸರ್, ಡಿಫಾಲ್ಟ್ ಆಗಿರೋದು. ಭವಿಷ್ಯತ್ತಿನಲ್ಲಿ ಅದು ಕೂಡ ಪ್ರಶ್ನೆ ಆಗ್ಬಹುದು. ಈ MS ವರ್ಡ್ ಅಲ್ಲಿ ಲೆಟರ್ ಸೈಜ್ ಗಾತ್ರದ ಡಾಕ್ಯುಮೆಂಟ್ ನ ಆಯಾಮ 8.5 ಇಂಚ್ into 11 ಇಂಚ್ ಆಗಿದೆ. ಈ ಕಂಪ್ಯೂಟರ್ ನ ಪ್ರಶ್ನೆಗಳು ಮುಗಿತಾ ಬಂತ ಸರ್. ಇನ್ನ ನಮ್ಮ ಕಲೀಗರು ರೆಡಿ ಮಾಡಿದಂತಹ ಈ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಕೀ ಆನ್ಸರ್ ಗಳನ್ನ ಹೇಳ್ತೀನಿ, ದಯವಿಟ್ಟು ನೋಟ್ ಮಾಡಿ ಸರ್ ಅಂತ ಹೇಳ್ತಾ, ಈ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತ, ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ನಮ್ಮ ತಜ್ಞರು ಸಿದ್ಧಪಡಿಸಿದಂತ ಕೀ ಆನ್ಸರ್ ಗಳನ್ನ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸರ್. ಇಲ್ಲಿ ವರ್ಧಮಾನ ಶಬ್ದಕ್ಕೆ ತತ್ಸಮ ರೂಪ ಅಂತ ಕೇಳಿದಾನ ಸರ್. ವರ್ಧಮಾನ ಶಬ್ದಕ್ಕೆ ತತ್ಸಮ ರೂಪ ಬದ್ಧವಣ 3 ಸರಿಯಾದ ಉತ್ತರ ಆಗಿದೆ ಸರ್. ಇನ್ನ 32ನೇ ಪ್ರಶ್ನೆ. ಚಳುವಳಿಯಾಗಿ ಮೂಡಿ ಸಾಹಿತ್ಯವಾಗಿ ಉಳಿದಿದ್ದು ಪರ್ಫೆಕ್ಟ್ ಆನ್ಸರ್ ವಚನ ಅಂತಿದೆ ಸರ್. ಇನ್ನ 33ನೇ ಪ್ರಶ್ನೆ. ಕೊಕ್ಕಿನಾಗ ಮುತ್ತ ಹಿಡ್ಕೊಂಡು ಬಾಲದಾಗ ನೀರ ಕುಡಿತೈತಿ, ಈ ಒಗಟಿನ ಅರ್ಥ ಗ್ರಹಿಸಿ ಅಂತ ಹೇಳ ಸರ್. ಈ ಒಗಟಿನ ಅರ್ಥ 3 ದೀಪವಾಗಿದೆ. ನೆಕ್ಸ್ಟ್ 34ನೇ ಪ್ರಶ್ನೆ. ಈ ಆಧುನಿಕ ನಾಟಕಗಳಲ್ಲಿ ಒಂದು ನಾಟಕ ಮಾತ್ರ ವಚನ ಚಳುವಳಿಯ ವಸ್ತುವನ್ನ ಉಳ್ಳದ್ದಲ್ಲ. ಈ ಆಧುನಿಕ ನಾಟಕಗಳಲ್ಲಿ ಒಂದು ನಾಟಕ ಮಾತ್ರ ವಚನ ಚಳುವಳಿಯ ವಸ್ತುವನ್ನ ಉಳ್ಳದ್ದಲ್ಲ ಅನ್ನುವಂತ ಪ್ರಶ್ನೆ ಉಂಟು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಮಹಾಚೈತ್ರ 3 ಸರಿಯಾಗಿದೆ ಸರ್. ಇನ್ನ ನೆಕ್ಸ್ಟ್ ಪ್ರಶ್ನೆ, 35ನೇ ಪ್ರಶ್ನೆ. ಇವುಗಳಲ್ಲಿ ಗುಂಪಿಗೆ ಸೇರದ ಒಂದನ್ನ ಸೂಚಿಸಿ. ರಳ, ಕುಳ, ಕ್ಷಳ, ಹಳ. ಇಲ್ಲಿ ಸರಿಯಾದ ಉತ್ತರ ಹಳವಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡಿ ಸರ್, 36. ಉಚ್ಚೈಂಬಳ ಈ ಶಬ್ದದ ಸರಿಯಾದ ರೂಪ ಯಾವುದು ಅಂತ ಸರ್. ಈ ಸರಿಯಾದ ರೂಪ 2 ಸರಿಯಾಗಿದೆ, 2 ಸರಿಯಾಗಿದೆ. ಉಚ್ಚಂಬಳ 2 ಸರಿ ಸರ್. ಇನ್ನ 37ನೇ ಪ್ರಶ್ನೆ. 37.
ಅರೆವಣ್ಮೈ ಶಬ್ದದ ಅರ್ಥವೇನು ಅಂದನ್ ಸರ್? ಇದರ ಅರ್ಥ ಅರ್ಧನಾರೀಶ್ವರ ಅಂತಿದೆ. 37 ಸರಿಯಾಗಿದೆ. ನೆಕ್ಸ್ಟ್ 38, ದಕ್ಕಾಳ ಶಬ್ದದ ಅರ್ಥವೇನು ಅಂದನ್ ಸರ್? ಈ ದಕ್ಕಾಳ ಶಬ್ದದ ಅರ್ಥ ಆಡಂಬರ ಅನ್ನೋದಿದೆ. 38, 3 ಸರಿಯಾಗಿದೆ. 38, 3. 39ನೇ ಪ್ರಶ್ನೆ, ನಾಯಿಯ ನೆನಪಿಗಾಗಿ ವೀರಗಲ್ಲು ನೆಟ್ಟು ಹಾಕಿಸಿದ ಶಾಸನ, ಬಾದಾಮಿ ಶಾಸನ, ಹಲ್ಮಿಡಿ ಶಾಸನ, ಆತಕೂರು ಶಾಸನ, ಜಿನವಲ್ಲಭನ ಶಾಸನ ಅಂತಿದೆ. ಇಲ್ಲಿ 3, ಆತಕೂರು ಶಾಸನ ಸರಿ ಉತ್ತರವಾಗಿದೆ. 40ನೇ ಪ್ರಶ್ನೆಯನ್ನು ನೋಡಿ ಸರ್. ಗುಡಿಸಲು, ಹೊಸ್ತಿಲು, ಬಾಗಿಲು ಈ ಪದಗಳಲ್ಲಿ ಅಂತರ್ಗತವಾಗಿರುವ ಇಲ್ ಪದದ ಅರ್ಥ, ಉತ್ತರ ಒಂದಾಗಿದೆ, ಮನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು, ಪದಗಳ ನಡುವೆ ನೀಡಬೇಕಾಗಿರುವ ವಿರಾಮವನ್ನ ಅನುಸರಿಸಿ ಸರಿಯಾಗಿರುವ ಒಂದು ವಾಕ್ಯವನ್ನ ಆಯ್ಕೆ ಮಾಡಿ ಅಂತಿದೆ. ಇಲ್ಲಿ 3 ಸರಿ ಉತ್ತರ, ಸರ್ಕಾರಿ ಹೆಣ್ಣು ಮಕ್ಕಳ ಹಾಸ್ಟೆಲ್. 3, 41ಕ್ಕೆ 3 ಸರಿ ಉತ್ತರವಾಗಿದೆ. ನೆಕ್ಸ್ಟ್ 42ನೇ ಪ್ರಶ್ನೆ ನೋಡಿ ಸರ್. ಪಲ್ಲಟಗೊಂಡಿರುವ ಈ ವಚನದ ಸಾಲುಗಳನ್ನ ಕ್ರಮಾನುಸಾರವಾದ ಅರ್ಥದಲ್ಲಿ ಜೋಡಿಸಿ ಅಂದಿದ್ದಾನೆ. ಇಲ್ಲಿ ಪಿ ಕ್ಯೂ ಆರ್ ಎಸ್ ಅಲ್ಲಿ ಚಾಯ್ಸ್ ಗಳಿದೆ. ಈ ಚಾಯ್ಸ್ ಅಲ್ಲಿ ಗೊತ್ತಾಯ್ತಾ ಯಾವ್ದು ಹೇಳಿ? 1 ಸರಿ ಉತ್ತರ, ಆರ್ ಕ್ಯೂ ಪಿ ಎಸ್. ನೆಕ್ಸ್ಟ್ ನೋಡಿ ಸರ್, 43ನೇ ಪ್ರಶ್ನೆ. ಪಲ್ಲಟಗೊಂಡಿರುವ ಈ ಕೆಳಗಿನ ಸಾಲುಗಳನ್ನ ಕ್ರಮಾನುಸಾರವಾದ ಅರ್ಥದಲ್ಲಿ ಜೋಡಿಸಿ. ನೋಡಿ ಸರ್, ಪಲ್ಲಟಗೊಂಡಿರುವ ಈ ಕೆಳಗಿನ ಸಾಲುಗಳನ್ನ ಕ್ರಮಾನುಸಾರವಾದ ಅರ್ಥದಲ್ಲಿ ಜೋಡಿಸಿ ಅಂದಿದ್ದಾನೆ. ಈ 43ನೇ ಪ್ರಶ್ನೆಗೆ 3 ಸರಿ ಉತ್ತರ ಆಗಿದೆ ಸರ್. ಎಸ್ ಕ್ಯೂ ಆರ್ ಎಸ್ ಕ್ಯೂ ಪಿ ಆರ್ ಅನ್ನೋದು ಸರಿ ಉತ್ತರ. ನೆಕ್ಸ್ಟ್ 44ನೇ ಪ್ರಶ್ನೆ. ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರುವ ಅವಸರ ಪದಕ್ಕೆ ಸಮಯ ಎಂಬ ಅರ್ಥ ಹೋಗಿ ಆತುರ ಎಂಬ ಅರ್ಥ ಬಳಕೆಯಲ್ಲಿದೆ. ಇದನ್ನ ಏನನ್ನಬಹುದು? ಇದನ್ನ ಡ್ಯಾಶ್ ಅನ್ನಬಹುದು ಅಂತಿದೆ. ಅರ್ಥ ಸಂಕೋಚ, ಅರ್ಥ ವಿಕಾಸ, ಅರ್ಥಾಂತರ, ಉತ್ತಮಾರ್ಥ ಪ್ರಾಪ್ತಿ ಅಂತಿದೆ ಸರ್. ಇಲ್ಲಿ ಉತ್ತರ ಅರ್ಥ ವಿಕಾಸ. 44ಕ್ಕೆ 2 ಸರಿ ಉತ್ತರ ಆಗಿದೆ. ಇನ್ನು 45ನೇ ಪ್ರಶ್ನೆ. ಬರಹದ ಇತಿಹಾಸದಲ್ಲಿ ಮೊದಲನೆಯ ಘಟ್ಟ, ಭಾವಲೇಖನ, ಚಿತ್ರಲೇಖನ, ಧ್ವನಿಲೇಖನ, ಅಕ್ಷರಲೇಖನ. 45, 3 ಸರಿ ಉತ್ತರ, ಧ್ವನಿಲೇಖನ. ಇನ್ನು 46ನೇ ಪ್ರಶ್ನೆ. ಹೆಚ್ಚು ಅಂತರ್ಮುಖಿಯಾದ ಅಭಿವ್ಯಕ್ತಿಯಲ್ಲಿ ಪ್ರಾಧಾನ್ಯತೆ ತೋರುವ ಸಾಹಿತ್ಯ ಘಟ್ಟ ಅನ್ನುವಂತ ಪ್ರಶ್ನೆ. ಇದಕ್ಕೆ ಸರಿ ಉತ್ತರ 1, ನವೋದಯವಾಗಿದೆ. ಇನ್ನು 47ನೇ ಪ್ರಶ್ನೆ ನೋಡಿ ಸರ್. ತೇಜಸ್ವಿ ಅವರ ಬರಹಗಳಲ್ಲಿ ಬರುವ ನಾಯಿಯ ಹೆಸರನ್ನ ಪ್ರಶ್ನೆ ಮಾಡಿದ್ದಾನೆ. ನೋಡಿ, ತೇಜಸ್ವಿ ಅವರ ಬರಹಗಳಲ್ಲಿ ಬರುವ ನಾಯಿಯ ಹೆಸರು ಕುಬಿ, ಕಿವಿ, ಕುನ್ನಿ, ಕಿಣಿ. ಇಲ್ಲಿ 3, ಕುನ್ನಿ ಸರಿ ಉತ್ತರವಾಗಿದೆ. 48ನೇ ಪ್ರಶ್ನೆಯನ್ನು ನೋಡಿದಾಗ, ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ, ಕನ್ನಡಕ್ಕೆ ಬೇಕು ಕನ್ನಡದ್ದೇ ವ್ಯಾಕರಣ ಎಂದು ಪ್ರತಿಪಾದಿಸುತ್ತಿರುವವರು ಡಿ ಎನ್ ಶಂಕರ್ ಭಟ್ರು, ಕೆ ಪಿ ಭಟ್ರು, ಕೆ ವಿ ತುರುಮಲೇಶ, ಕೆ ವಿ ನಾರಾಯಣ. ಇಲ್ಲಿ ಸರಿ ಉತ್ತರ ಡಿ ಎನ್ ಶಂಕರ ಭಟ್ಟ. ಇನ್ನು ನೆಕ್ಸ್ಟ್ ಪ್ರಶ್ನೆ, 49ನೇ ಪ್ರಶ್ನೆ. ದ್ರಾವಿಡ ಭಾಷೆಗಳಲ್ಲಿಯೇ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆ, ದ್ರಾವಿಡ ಭಾಷೆಗಳಲ್ಲಿಯೇ ಅತಿ ಹೆಚ್ಚು ಜನ ಮಾತನಾಡುವ ಭಾಷೆ ತಮಿಳು ಭಾಷೆಯಾಗಿದೆ ಸರ್. 49ಕ್ಕೆ 1 ಸರಿ ಉತ್ತರ.
ನೆಕ್ಸ್ಟ್ 50ನೇ ಪ್ರಶ್ನೆ, ಕೀರ್ತನೆಗಳ ಜೊತೆಗೆ ಶ್ರೇಷ್ಠ ಕಾವ್ಯ ಕೃತಿಗಳನ್ನ ನೀಡಿದವರು ಪುರಂದರದಾಸರು, ಕನಕದಾಸರು, ವ್ಯಾಸರಾಯರು, ಶ್ರೀಪಾದರಾಯರು ಅಂತಿದೆ. ಇಲ್ಲಿ ಸರಿ ಉತ್ತರ ಕನಕದಾಸರು. ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ, ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿ ಗಂಜಿ ತೊಡಂತಯ್ಯ ಈ ವಚನದ ಕರ್ತೃ ಅಕ್ಕಮಹಾದೇವಿ, ಬಸವಣ್ಣ, ದಾಸಿಮಯ್ಯ? ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿ ಗಂಜಿ ತೊಡಂತಯ್ಯ, ಸೊ ವೆರಿ ಹೌದಲ್ರಿ ಸರ್, ಕರೆಕ್ಟ್ ನೋಡ್ ಸರ್. ಯಾವ್ದು ಸರ್? ಒಂದು ಅಕ್ಕ ಮಹಾದೇವಿ, ಕರೆಕ್ಟ್ ಕರೆಕ್ಟ್ ಸರ್. 52 ನೀರೊಳಗಿರ್ದುಂ ಬೇಮರ್ತನ್ ಉರಗ ಪತಾಕಂ, ಇಲ್ಲಿ ಬರುವ ಅಲಂಕಾರ ಎರಡು ರೂಪಕಾಲಂಕಾರ ಸರ್. 52 ಸರಿಯಾಗಿದೆ. ಇನ್ನು 53 ನಿನಗಮ್ಮನ್ ಅಹರ್ಪತಿ ಎಂಬಲ್ಲಿ ಅಮ್ಮನ್ ಪದಕ್ಕೆ ಇದ್ದ ಅರ್ಥವನ್ನ ಗುರುತಿಸಿ, ದಯವಿಟ್ಟು ಕ್ಷಮಿಸಿ, ಇದನ್ನ ಕಮೆಂಟ್ಸ್ ಮುಖಾಂತರ ಉತ್ತರವನ್ನ ನೀಡ್ತೇನೆ ಸರ್. ಇನ್ನು ನೆಕ್ಸ್ಟ್ ಪ್ರಶ್ನೆ, 54 ಪ್ರಶ್ನೆ, ಮನ್ಮಥ ಶಬ್ದಕ್ಕೆ ಸಮಾನ ಅರ್ಥ ನೀಡದ ಪದವನ್ನ ಗುರುತಿಸಿ, ಐಸರಲ್, ಪೊಡೆಯಲರ್ ಅಂತಿದೆ ಸರ್. 54 ಸರಿಯಾಗಿದೆ. ದೆನ್ 55 ಐಸಾಯಿ ಪದದ ಅರ್ಥ, ಇಹಲೋಕ, ಪ್ರಶಸ್ತವಾದುದು, ಕ್ರೈಸ್ತ ಧರ್ಮದವ, ಸಂಪತ್ತುಳ್ಳವ, ಇಲ್ಲಿ ಮೂರು ಕ್ರೈಸ್ತ ಧರ್ಮದವ ಸರಿಯಾದ ಉತ್ತರ. ದೆನ್ 56ನೇ ಪ್ರಶ್ನೆ, ಫಲವುಂ ನಾಲಿಗೆ ಉಳ್ಳವಂ ಅಂದರೆ ರುಚಿತಜ್ಞ, ಹಲವು ನಾಲಿಗೆ ಉಳ್ಳವ, ಸುಳ್ಳು ಹೇಳುವವ, ವಾಸುಕಿ, ಇಲ್ಲಿ ಉತ್ತರ ಹಲವು ನಾಲಿಗೆ ನಾಲಿಗೆಯುಳ್ಳವ ಅನ್ನೋದು. 56-2 ಸರಿ ಉತ್ತರ ಆಗಿದೆ ಸರ್. ಇನ್ನು 57ನೇ ಪ್ರಶ್ನೆ, 57 ಇಂದ ಪ್ರಯತ್ನದಿಂದ ಅಲ್ಲಿ ಪ್ರತ್ಯಯಕ್ಕೆ ಪಲ್ಲಟಿಸಿದರೂ ಅರ್ಥ ಕೆಡದ ವಾಕ್ಯವನ್ನ ಗುರುತಿಸಿ, ಈ ಒಂದು 57ನೇ ಪ್ರಶ್ನೆಗೆ ಒಂದು ಸರಿ ಉತ್ತರವಾಗಿದೆ ಸರ್. ಅಕ್ಕಿಯಿಂದ ಮಾಡಿದ ಇಡ್ಲಿ ಅನ್ನುವಂತಹ ಚಾಯ್ಸ್ ಆಯ್ಕೆ ಸರಿಯಾಗಿದೆ. 57 ಮುಂದೆ 58ನೇ ಪ್ರಶ್ನೆ, 7ನೆಯ ನರಕದ ಪುಳು ಎಂಬಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ದೀರ್ಘವಾಗಿದೆ, ಇದು ಡ್ಯಾಶ್ ಲಕ್ಷಣ ಅಂತ ಸರ್. ಇದು ಪೂರ್ವದ ಹಳಗನ್ನಡದ ಅನ್ನೋದು ಎರಡನೆಯ ಆಯ್ಕೆ, 58ಕ್ಕೆ ಸರಿಯಾಗಿದೆ. ಇನ್ನು ನೆಕ್ಸ್ಟ್ 59ನೆಯ ಪ್ರಶ್ನೆ, ಈ 4ರಲ್ಲಿ ತಪ್ಪಾಗಿರುವ ವಾಕ್ಯವನ್ನ ಗುರುತಿಸಿ ಅಂದಿದ್ದಾನೆ ಸರ್. ರಾಮನು ಚಿಕ್ಕ ಹಣ್ಣನ್ನ ಕಚ್ಚಿ ತಿಂದನು, ಕಚ್ಚಿ ತಿಂದನು ರಾಮನು ಚಿಕ್ಕ ಹಣ್ಣನ್ನು, ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದನು ರಾಮನು, ರಾಮನು ತಿಂದನು ಕಚ್ಚಿ ಚಿಕ್ಕ ಹಣ್ಣನ್ನು ಅಂತಿದೆ. ಈ 59ಕ್ಕೆ ಸರಿ ಉತ್ತರ 4 ಆಯ್ಕೆಯಾಗಿದೆ. ರಾಮನು ತಿಂದನು ಕಚ್ಚಿ ಚಿಕ್ಕ ಹಣ್ಣನ್ನು ಅನ್ನೋದು ಸರಿ ಉತ್ತರ. ಇನ್ನು 60ನೇ ಪ್ರಶ್ನೆ, ಈ ಒತ್ತಕ್ಷರವುಳ್ಳ ಪದಗಳಲ್ಲಿ ಭಿನ್ನವಾದ ರೂಪವನ್ನ ಗುರುತಿಸಿ, ಈ ಒತ್ತಕ್ಷರವುಳ್ಳ ಪದಗಳಲ್ಲಿ ಭಿನ್ನವಾದ ರೂಪವನ್ನ ಗುರುತಿಸಿ ಅಂದಿದ್ದಾರೆ. ಇಲ್ಲಿ ಸರಿಯಾದ ಆಯ್ಕೆ 4 ಸರ್, ಸ್ವರ್ಗ. ಇನ್ನು 61ನೆಯ ಪ್ರಶ್ನೆ, ಮುಖಂಡ ಪದದಲ್ಲಿರುವ ಅನುಸ್ವಾರ ಧ್ವನಿ ಅಂದಿದ್ದಾನೆ, ಅನುಸ್ವಾರ ಧ್ವನಿ ನ 2 ಸರ್. 61ಕ್ಕೆ 2ನೆಯ ಆಯ್ಕೆ ಸರಿ ಉತ್ತರವಾಗಿದೆ. ಇನ್ನು 62 ಅವರು ಕಾಲೇಜಿನಲ್ಲಿ ಪ್ರೊಫೆಸರ್ ಇದ್ದಾರೆ, ಈ ವಾಕ್ಯದ ಕುರಿತಾದ 4 ಹೇಳಿಕೆಗಳಲ್ಲಿ ತಪ್ಪಾಗಿರುವ ಒಂದು ಹೇಳಿಕೆಯನ್ನ ಗುರುತಿಸಿ ನೋಡಿ ಸರ್. ಈ ಹೇಳಿಕೆಗಳಲ್ಲಿ 3 ಸರಿ ಉತ್ತರ ಹಿಂದಿಯ ಪ್ರಭಾವದಿಂದ ಇದು ಬಂದಂದಾಗಿದೆ ಅನ್ನೋದಿದೆ. 62ಕ್ಕೆ 3ನೇ ಆಯ್ಕೆ ಸರಿಯಾಗಿದೆ. ದೆನ್ 63 ಸರ್, 63ರ ಪ್ರಶ್ನೆ, ಅಮಂಗಳವಾದುದನ್ನ ಸೌಮ್ಯವಾದ ಉಕ್ತಿಗಳಲ್ಲಿ ಹೇಳಲಾಗುತ್ತದೆ, ಅದರ ಒಂದು ಉದಾಹರಣೆಯನ್ನ ಇಲ್ಲಿ ಗುರುತಿಸಿ ಅಂತಿದೆ. ಇಲ್ಲಿ ಉತ್ತರ ಆಯ್ಕೆ 4
ಕೀರ್ತಿ ಶೇಷನಾಗು ಅನ್ನೋದು. ಇನ್ನು 64ರ ಪ್ರಶ್ನೆ, ಬ್ಲೀಚಿಂಗ್ ಪೌಡರ್ ಅನ್ನ ಕೆಲವು ಅಗಸರು ಬ್ಲೀಚಿಂಗ್ ಪೌಡರ್ ಎಂದು ಉಚ್ಚರಿಸಲು ಕಾರಣ ನೋಡಿ ಸರ್, ಬ್ಲೀಚಿಂಗ್ ಪೌಡರ್ ಅನ್ನ ಕೆಲವು ಅಗಸರು ಬ್ಲೀಚಿಂಗ್ ಪೌಡರ್ ಎಂದು ಉಚ್ಚರಿಸಲು ಕಾರಣ ಅನ್ನುವಂತ ಪ್ರಶ್ನೆಗೆ ಈ 4 ಸರಿಯಾದ ಉತ್ತರವಾಗಿದೆ. ದ್ವಿತ್ವಾಕ್ಷರ ಉಚ್ಚಾರ ಕಷ್ಟವಾದುದರಿಂದ ಬಿಡಿಸಿ ಹೇಳುತ್ತಾರೆ ಅನ್ನೋದು. ಇನ್ನು 65ನೆಯ ಪ್ರಶ್ನೆ, ಈ ಸಾಮಾನ್ಯ ಕನ್ನಡದ ಕೊನೆಯ ಪ್ರಶ್ನೆ, ಕರ್ ಪ್ಲಸ್ ಪೋನ್, ಕರ್ಪೋನ್, ಕರ್ಬೋನ್, ಕಬ್ಬುನ್, ಕಬ್ಬಿನ ಇಲ್ಲಿ ಬರುವ ಪೋನ್ ಮೂಲ ರೂಪದ ಸಮೀಪ ಅರ್ಥ ಅಂತಿದೆ ಸರ್. ಇಲ್ಲಿ ಈ ಒಂದು 65ರ ಸರಿಯಾದ ಐಕೆ ಲೋಹ ಅಂತಿದೆ ಸರ್. ಇಷ್ಟು ಸಾಮಾನ್ಯ ಕನ್ನಡಕ್ಕೆ. ಇನ್ನು ಮುಂದೆ ನಮ್ಮ ಕಲಿಗರಾದಂತಹ ಖಾನ್ ಕಟ್ಟಿಮನಿ ಸರ್ ಇಂಗ್ಲಿಷ್ನ, ಸಾಮಾನ್ಯ ಇಂಗ್ಲಿಷ್ನ ಕೀ ಆನ್ಸರ್ ಅನ್ನ ತಮ್ಮ ಜೊತೆ ಹಂಚಿಕೊಳ್ಳುತ್ತಾರೆ. ಧನ್ಯವಾದಗಳು. ಹಲೋ ಎಲ್ರಿಗೂ ನಮಸ್ಕಾರ. ಅ ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು. ಸ್ನೇಹಿತರೆ, ನಿನ್ನೆ CTI ಪರೀಕ್ಷೆ ಬರೆದಿದ್ದೀರ ತಾವೆಲ್ಲರೂ. ನಾನು ನಿಮ್ಮ ಟೀಚರ್ ಇದ್ದೀನಿ ಕಟ್ಟಿಮನಿ, ವರ್ಕಿಂಗ್ ಫಾರ್ ದ ಕ್ಲಾಸಿಕ್ ಕೇಸ್ ಅಂಡ್ ಐ ಸ್ಟಡಿ ಸೆಂಟರ್ ಧಾರವಾಡ. ಸ್ನೇಹಿತರೆ, ಐ ಹೋಪ್ ನೀವೆಲ್ಲರೂ ಚೆನ್ನಾಗಿ ಮಾಡಿದ್ದೀರ ಅನ್ಕೊಂಡಿದ್ದೀನಿ. ನಿನ್ನೆ ಪೇಪರಲ್ಲಿ ಇಂಗ್ಲಿಷ್ ವಿಭಾಗ, ಇಟ್ ವಾಸ್ ವೆರಿ ನೈಸ್ ಕ್ವಶನ್ ಪೇಪರ್. ನಾವು ತರಗತಿಯಲ್ಲಿ ಡಿಸ್ಕಸ್ ಮಾಡಿರುವ ಕ್ವಶನ್ಸ್ ಮ್ಯಾಕ್ಸಿಮಮ್ ಬಂದಿದ್ದಾವೆ ಇದರಲ್ಲಿ. ತುಂಬ ಜನ ವಿದ್ಯಾರ್ಥಿಗಳು ಫೋನ್ ಮಾಡಿದ್ರು, ಸರ್ ಪೇಪರ್ ಅಟೆಂಡ್ ಮಾಡ್ಬೇಕಾದ್ರೆ ಕ್ಲಾಸ್ ಅಟೆಂಡ್ ಮಾಡ್ದಂಗೆ ಆಯ್ತು ಅಂತೇಳಿ. ಅದು ಬಹಳ ಖುಷಿ ನೀಡುತ್ತೆ. ಸ್ನೇಹಿತರೆ, ನಾವು ಸ್ಟೇಟ್ ಅವೇ ಈ ಒಂದು ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡೋಣ. ಇಂಗ್ಲಿಷ್ ಪಾರ್ಟಲ್ಲಿ ಆ 35 ಕ್ವಶನ್ಸಲ್ಲಿ ಮೊದಲನೇ ಪ್ರಶ್ನೆ ಇದು ಬಂದಿದೆ ನನ್ನ ಒಂದು ಸೀರಿಯಲ್ ಪ್ರಕಾರ. ಇಲ್ಲಿ ಇವರು ಚೂಸ್ ದ ಸಿನಾನಿಮ್ ಫಾರ್ ದ ಗಿವನ್ ವರ್ಡ್ ಅಂತ ಕೇಳಿದ್ದಾರೆ. ಸಮಾನಾರ್ಥಕ ಪದವನ್ನ ಗುರುತಿಸಿ ಅಂತ ಕೊಟ್ಟಿದ್ದಾನೆ ಸ್ನೇಹಿತರೆ. ಇದಕ್ಕೆ ಏನೋಡಿ, ವಾಟ್ ಈಸ್ ದ ರೈಟ್ ಆನ್ಸರ್ ಫಾರ್ ಟರ್ನ್ ಆಫ್? ಟರ್ನ್ ಆಫ್ ಅಂದ್ರೆ ಲೈಟ್ ಬಂದ್ ಮಾಡೋದು. ವೆರಿ ಈಸಿ ಕ್ವಶನ್. ಇಲ್ನೋಡಿ, ಇದಕ್ಕೆ ಸರಿಯಾದ ಉತ್ತರ ಸ್ವಿಚ್ ಆಫ್ ಆಗುತ್ತೆ. ಟರ್ನ್ ಆಫ್, ಸ್ವಿಚ್ ಆಫ್. ಟರ್ನ್ ಆಫ್ ದ ಲೈಟ್ಸ್ ಬಿಫೋರ್ ಯು ಲೀವ್. ಬಿಡೋಕ್ಕಿಂತ ಮೊದಲು ಲೈಟ್ಸ್ ಅನ್ನ ಆಫ್ ಮಾಡಿ. ಇವು ರಿಟರ್ನ್ ಆಗ್ಲಿ, ಬ್ರೇಕ್ ಆಗ್ಲಿ, ನನ್ ಆಫ್ ದಿ ಅಬೌ ಆಗ್ಲಿ, ಯಾವುದು ಆಗಲ್ಲ. ಆಲ್ ಆಫ್ ಯು ದೋಸ್ ಹೂ ಹ್ಯಾವ್ ಮಾರ್ಕ್ಡ್ ಟರ್ನ್ ಆಫ್, ದಟ್ ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್? ಏನೋಡಿ, ದ ಸ್ಟ್ಯಾಚ್ಯೂ ಈಸ್ ಅ ಮೆಮೆಂಟೋ ಆಫ್ ಅವರ್ ಟ್ರಿಪ್ ಟು ತಾಜ್ ಮೆಹಲ್. ಮೆಮೆಂಟೋ ಅಂದ್ರೆ ಏನೋ ಒಂದು ಗಿಫ್ಟ್ ಅಥವಾ ಏನೋ ಒಂದು ಆರ್ಟಿಕಲ್. ಅದು ನೋಡಿದಾಗ ನಮ್ಗೆ ಅಲ್ಲಿ ಹೋಗಿ ಬಂದಿರೋದು ನೆನಪು ಮಾಡಿಕೊಡೋದು. ಅದಕ್ಕೆ ರೈಟ್ ಆನ್ಸರ್ ಈಸ್, ಏನೋಡಿ, ಟಿಕೆಟ್ಸ್ ಆಗಲ್ಲ, ಸ್ಟೇಷನರಿ ಮತ್ತು ಗ್ರೋಸರಿ ಅಂತೂ ಆಗೋದೇ ಇಲ್ಲ. ದ ಕರೆಕ್ಟ್ ಆನ್ಸರ್ ಈಸ್ ಆನ್ ಆರ್ಟಿಕಲ್ ಆಫ್ ಮೆಮೊರಿ. ದಿಸ್ ಈಸ್ ಯುವರ್ ಕರೆಕ್ಟ್ ಚಾಯ್ಸ್ ಮೈ ಡಿಯರ್ ಫ್ರೆಂಡ್ಸ್. ಮೆಮೆಂಟೋಗೆ ದಟ್ ಈಸ್ ದ ರೈಟ್ ಆನ್ಸರ್. ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕ್ವಶನ್ ಮೈ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಡೈರೆಕ್ಟ್ ಸೆಲೆಕ್ಟ್ ದ ಮೋಸ್ಟ್ ಅಪೋಸಿಟ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಅಪೋಸಿಟ್ ವರ್ಡ್ ಚಾಯ್ಸ್ ಮಾಡಿ ಅಂತೇಳಿ. ಚಿಲ್ಡ್ರನ್ ಆರ್ ಸಮ್ ಟೈಮ್ಸ್ ಡಿಸ್ಒಬಿಡಿಯಂಟ್ ಅಂತ ಕೊಟ್ಟಿದ್ದಾರೆ. ಡಿಸ್ಒಬಿಡಿಯಂಟ್ ಅಂದ್ರೆ ಹೇಳ್ದಂಗೆ ಕೇಳದೇ ಇರೋದು. ಅದಕ್ಕೆ ಡೈರೆಕ್ಟ್ ಆನ್ಸರ್ ಈಸ್ ಒಬಿಡಿಯಂಟ್. ಏನ್ ನೋಡಿ, ಡಿಸ್ಒಬಿಡಿಯಂಟ್ಗೆ ಅಪೋಸಿಟ್ ಯಾವುದು? ಒಬಿಡಿಯಂಟ್. ಓರಿಯಂಟ್ ನಾಟ್ ಎಟ್ ಆಲ್ ರಿಲೇಟೆಡ್ ಟು ಡಿಸ್ಒಬಿಡಿಯಂಟ್. ಇನ್ ಒಬಿಡಿಯಂಟ್ ಇದು ಡಿಕ್ಷನರಿಯಲ್ಲೇ ಇಲ್ಲ ಪದ ಇದು. ಇನ್ ಒಬಿಡಿಯಂಟ್ ದರ್ ಇಸ್ ನೋ ವರ್ಡ್. ಆಮೇಲೆ ಡಿಸ್ಟೆಂಟ್ ಅಂದ್ರೆ ದೂರ. ದಿಸ್ ಈಸ್ ರಾಂಗ್. ದ ರೈಟ್ ಆನ್ಸರ್ ಈಸ್ ಒಬಿಡಿಯಂಟ್. ಡಿಸ್ಒಬಿಡಿಯಂಟ್ಗೆ ಅಪೋಸಿಟ್ ವರ್ಡ್ ಯಾವುದು? ಒಬಿಡಿಯಂಟ್ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಒನ್ ಏನೋಡಿ, ನೆಕ್ಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಇದಕ್ಕೆ ಕಂಟೆಂಟಿಗೆ
ಆಪೋಸಿಟ್ ವರ್ಡ್ ಯಾವುದು ಅಂತ ಕೇಳಿದ್ದಾರೆ. ಕಂಟೆಂಟ್ ಅಂದ್ರೆ ಕನ್ನಡದಲ್ಲಿ ಸಮಾಧಾನ, ಸ್ಯಾಟಿಸ್ಫ್ಯಾಕ್ಷನ್ಗೆ ಕಂಟೆಂಟ್ ಅಂತ ಕರೀತಾರೆ, ಸ್ಯಾಟಿಸ್ಫ್ಯಾಕ್ಷನ್. ಇದಕ್ಕೆ ಆಪೋಸಿಟ್ ವರ್ಡ್ ಡಿಸ್ಕಂಟೆಂಟ್ ಆಗುತ್ತೆ. ಡಿಸ್ಕಂಟೆಂಟ್ ಅಂದ್ರೆ ನಾಟ್ ಸ್ಯಾಟಿಸ್ಫೈಡ್, ಸಮಾಧಾನ ಆಗದೆ ಇರೋದಕ್ಕೆ ಡಿಸ್ಕಂಟೆಂಟ್ ಅಂತ ಕರೀತಾರೆ. ಅನ್ಕಂಟೆಂಟ್ ಡಿಕ್ಷನರಿಯಲ್ಲೇ ಇಲ್ಲ ಈ ಪದ ಇದು. ಇನ್ಕಂಟೆಂಟ್ ನೋ ವರ್ಡ್, ಕಂಟೆಂಟ್ ಲೆಸ್ ಡಿಕ್ಷನರಿಯಲ್ಲೇ ಇಲ್ಲ. ದ ರೈಟ್ ಆನ್ಸರ್ ಈಸ್ ಡಿಸ್ಕಂಟೆಂಟ್. ಕಂಟೆಂಟ್ಗೆ ಸರಿ ಆಪೋಸಿಟ್ ವರ್ಡ್ ಯಾವುದು? ಡಿಸ್ಕಂಟೆಂಟ್ ಆಗುತ್ತೆ ಸ್ನೇಹಿತರೆ. ಈಸಿ ಇತ್ತದು. ಓಕೆ, ನೆಕ್ಸ್ಟ್ ಒನ್ ಪ್ರಿಫಿಕ್ಸ್ ಆಡ್ ಮಾಡಿ ಅಂತ ಹೇಳಿ ಕೊಟ್ಟಿದ್ದಾರೆ. ಪ್ರಿಫಿಕ್ಸ್ ಅಂದ್ರೆ ತಮಗೆಲ್ರಿಗೂ ಗೊತ್ತಿದೆ, ಪೂರ್ವ ಪ್ರತ್ಯಯಗಳು. ಸಫಿಕ್ಸ್ ಅಂದ್ರೆ ಅಂತ್ಯ ಪ್ರತ್ಯಯ, ಇದು ಪ್ರಿಫಿಕ್ಸ್ ಕೇಳಿದಾನೆ. ಆಡ್ ಎ ಪ್ರಿಫಿಕ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಓಕೆ, ಹರ್ ಆಟಿಟ್ಯೂಡ್ ಈಸ್ ಡ್ಯಾಶ್ ಫ್ರೆಂಡ್ಲಿ. ಫ್ರೆಂಡ್ಲಿಗೆ ಯಾವ ಪ್ರಿಫಿಕ್ಸ್ ಹಚ್ಚಿದ್ರೆ ಅಪೋಸಿಟ್ ಆಗುತ್ತೆ ಅಂದ್ರೆ ಇನ್ನು ನೋಡಿ, ಅನ್ಫ್ರೆಂಡ್ಲಿ. ಇದಕ್ಕೆ ಆನ್ಸರ್ ಈಸ್ ಅನ್ಫ್ರೆಂಡ್ಲಿ. ಫ್ರೆಂಡ್ಲಿ, ಅನ್ಫ್ರೆಂಡ್ಲಿ ಶುಡ್ ಬಿ ಯುವರ್ ರೈಟ್ ಆನ್ಸರ್. ಓಕೆ, ಯಾಕಂದ್ರೆ ಇನ್ಫ್ರೆಂಡ್ಲಿ, ಇನ್ಫ್ರೆಂಡ್ಲಿ ಇವ್ಯಾವುದೂ ಬರಲ್ಲ. ಕೋ ಫ್ರೆಂಡ್ಲಿ ನೆವರ್. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ. ವಾಟ್ ಈಸ್ ದ ನೆಕ್ಸ್ಟ್ ಒನ್? ಲುಕ್ ಹಿಯರ್, ಹಿಸ್ ಬಿಹೇವಿಯರ್ ವಾಸ್ ಡ್ಯಾಶ್ ಗ್ರೇಸ್ಫುಲ್ ಅಂತ ಕೊಟ್ಟಿದ್ದಾನೆ. ಗ್ರೇಸ್ಫುಲ್ ಅಂದ್ರೆ ಎಲ್ಲರೂ ಮೆಚ್ಚುವಂಥದ್ದು, ಎಲ್ಲರಿಗೆ ಗೌರವ ನೀಡುವಂಥದ್ದು. ಇದಕ್ಕೆ ಆಪೋಸಿಟ್ ಏನಾಗುತ್ತೆ ಅಂದ್ರೆ ಇನ್ ನೋಡಿ, ಅನ್ನಾಗಲ್ಲ, ಇಮ್ಮಾಗಲ್ಲ, ಇನ್ನಾಗಲ್ಲ. ಯುವರ್ ಆನ್ಸರ್ ಈಸ್ ಡಿಸ್ಗ್ರೇಸ್ಫುಲ್. ಗ್ರೇಸ್ಫುಲ್ ಆಪೋಸಿಟ್ ಡಿಸ್ಗ್ರೇಸ್ಫುಲ್. ಪ್ರಿಫಿಕ್ಸ್ ಅನ್ನ ಯಾರ್ಯಾರು ಕರೆಕ್ಟ್ ಆಗಿ ಓದಿದ್ರು ಅವರಿಗೆ ಮೂರು ಅಂಕಗಳು ಈಸಿಲಿ. ಮೊಬೈಲ್, ಇಮ್ಮೊಬೈಲ್, ಪ್ರಾಕ್ಟಿಕಲ್, ಆಮೇಲೆ ರೆಸ್ಪೆಕ್ಟ್, ಆಮೇಲೆ ಕೌಂಟೇಬಲ್, ತುಂಬಾ ಕೊಟ್ಟಿರ್ತಾರೆ. ಅದನ್ನ ಚೆನ್ನಾಗಿ ಓದ್ದವರು ದೇ ಆರ್ ವೆರಿ ಹ್ಯಾಪಿ ವಿತ್ ದರ್ ಆನ್ಸರ್. ಓಕೆ, ಇದಕ್ಕೆ ಆನ್ಸರ್ ಯಾವುದು? ಡಿಸ್ಗ್ರೇಸ್ಫುಲ್. ಓಕೆ, ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್? ದ ನ್ಯೂ ಕೌಚ್ ಈಸ್ ಡ್ಯಾಶ್ ಕಂಫರ್ಟೇಬಲ್, ವೆರಿ ಈಸಿ. ಇದಕ್ಕೆ ರೈಟ್ ಆನ್ಸರ್ ಈಸ್ ಅನ್ಕಂಫರ್ಟೇಬಲ್. ಕಂಫರ್ಟೇಬಲ್, ಅನ್ಕಂಫರ್ಟೇಬಲ್. ಓಕೆ, ಯಾಕಂದ್ರೆ ಮಿಸ್ಕಂಫರ್ಟೇಬಲ್, ಇನ್ಕಂಫರ್ಟೇಬಲ್, ಇಂಕಂಫರ್ಟೇಬಲ್ ಎಲ್ಲೆಲ್ಲೂ ಬರಲ್ಲ ಸ್ನೇಹಿತರೆ, ವೆರಿ ಈಸಿ. ಯುವರ್ ಆನ್ಸರ್ ಈಸ್ ಅನ್ಕಂಫರ್ಟೇಬಲ್. ಓಕೆ, ಐ ಹೋಪ್ ಕರೆಕ್ಟ್ ಆಗಿರ್ಬೇಕು ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದ್ರೆ, ಇವರು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬಗ್ಗೆ ಕೊಟ್ಟಿದ್ದಾರೆ. ಅಂದ್ರೆ ಅಲ್ಲಿ ಕೊಟ್ಟಿರೋ ಪದಕ್ಕೆ ನೀವು ಒನ್ ವರ್ಡ್ ಆನ್ಸರ್ ಅನ್ನ ಚೂಸ್ ಮಾಡಬೇಕು. ಓಕೆ, ಥಿಂಗ್ಸ್ ದಟ್ ಕ್ಯಾನ್ ಈಸಿಲಿ ಕ್ಯಾಚ್ ಫೈರ್, ತುಂಬಾ ಬೇಗ ಬೆಂಕಿ ಹತ್ಕೊಳ್ಳುವಂತ ವಸ್ತುಗಳಿಗೆ ಇನ್ಫ್ಲೇಮೇಬಲ್ ಅಂತ ಕೊಟ್ಟಿರ್ತಾರೆ. ಈ ಪೆಟ್ರೋಲ್ ಟ್ಯಾಂಕರ್, ಡೀಸೆಲ್ ಟ್ಯಾಂಕರ್ ಹಿಂದೆ ಬರೆದಿರ್ತಾರೆ ನೋಡಿ, ಹೈಲಿ ಇನ್ಫ್ಲೇಮೇಬಲ್. ಓಕೆ, ಆಮೇಲೆ ಇಲ್ಲೆಜಿಬಲ್ ಅಂದ್ರೆ ಓದೋದಕ್ಕೆ ಅರ್ಥ ಆಗದೆ ಇರೋದು. ಆಮೇಲೆ ಇನ್ಡೆಲಿಬಲ್ ಅಂದ್ರೆ ಅದನ್ನ ಅಳಿಸೋದಕ್ಕೆ ಆಗದೆ ಇರೋದು. ಆಮೇಲೆ ಇನ್ಫ್ಯಾಲಿಯಬಲ್ ಅಂತ ಇದೆ, ಕೇಳಲ್ಲಿ ಮಿಸ್ ಆಗಿದೆ. ಇನ್ಫ್ಯಾಲಿಯಬಲ್ ನಾಟ್ ಅಟ್ ಆಲ್ ರಿಲೇಟೆಡ್ ಟು ಫೈರ್. ಆಮೇಲೆ ಇನ್ನೊಂದು ಪದ ಇನ್ಡೆಲಿಬಲ್, ಇನ್ಫ್ಯಾಲಿಯಬಲ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಸರಿಯಾದ ಉತ್ತರ ಸ್ನೇಹಿತರೆ ಇದಕ್ಕೆ ಇನ್ಫ್ಲೇಮೇಬಲ್. ಓಕೆ, ದಟ್ ವಾಸ್ ರೈಟ್ ಅಂಡ್ ಈಸಿ ಆಗಿತ್ತು. ಓಕೆ, ನೆಕ್ಸ್ಟ್ ನೋಡೋಣ ಏನಿದೆ. ಇನ್ನೊಂದು ಒನ್ ವರ್ಡ್ ಇದೆ, ಎ ಲಿಸ್ಟ್ ಆಫ್ ಆಲ್ ದ ಬುಕ್ಸ್ ಅಂಡ್ ಆರ್ಟಿಕಲ್ಸ್ ದಟ್ ಆರ್ ಯೂಸ್ ಇನ್ ಅ ಪೀಸ್ ಆಫ್ ರೈಟಿಂಗ್. ಬರೆಯೋದಕ್ಕೆ ಉಪಯೋಗಿಸಲ್ಪಟ್ಟ ರೆಫರೆನ್ಸ್ ಬುಕ್ಗಳಾಗಿರ್ಬೋದು, ನಿಮ್ಮ ಪೆನ್ನು, ಸ್ಟೇಷನರಿ ಎಲ್ಲಾ ಕೂಡಿ ಅದಕ್ಕೆ ನಾವು ಏನಂತೀವಿ ಅಂದ್ರೆ ಬಿಬಿಲೋಗ್ರಫಿ ಅಂತ ಕರಿತೀವಿ. BIBILOGRAPHY. ಇದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಆಟೋಬಯೋಗ್ರಫಿ. ಒಬ್ಬ ವ್ಯಕ್ತಿ ತನ್ನ ಜೀವನದ ಬಗ್ಗೆ ಬರೆದಿರೋ ಪುಸ್ತಕ. ಬಯೋಗ್ರಫಿ
ಇನ್ನೊಬ್ಬರು ವ್ಯಕ್ತಿ ಬಗ್ಗೆ ಯಾರೋ ಒಬ್ರು ಬರೆಯೋದು ಬಯೋಗ್ರಫಿ. ಪ್ಯಾರಾಗ್ರಾಫ್ ಎ ಗ್ರೂಪ್ ಆಫ್ ಸೆಂಟೆನ್ಸಸ್, ನಾವು ಪ್ಯಾರಾಗ್ರಾಫ್ ಅಂತೀವಿ. ಸ್ನೇಹಿತರೆ, ಇದಕ್ಕೆ ನಿಮ್ಮ ಸರಿಯಾದ ಉತ್ತರ ಯಾವುದು ಅಂದ್ರೆ ಬಿಬಿಲೋಗ್ರಫಿ. ದಟ್ ಈಸ್ ಯುವರ್ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 74. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇದಂತೂ ಒಂದ್ ಸೆಕೆಂಡ್, ನೆಕ್ಸ್ಟ್ ಕ್ವಶನ್ ಕೃಷಿ, ಇದು ಡಿಗ್ರೀಸ್ ಬಗ್ಗೆ ಇದೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತೇಳಿ ಕ್ಲಾಸಸ್ ಅಲ್ಲಿ ಚರ್ಚೆ ಆಗಿರುತ್ತೆ. ಇದರಲ್ಲಿ ಎರಡು ಕ್ವಶನ್ಸ್ ಏನ್ ಬಂದಿದ್ದಾವೆ, ಒಂದು ಸೂಪರ್ಲೇಟಿವ್ ಡಿಗ್ರಿ ಬಗ್ಗೆ ಕೇಳಿದ್ದಾರೆ, ಇನ್ನೊಂದು ಕಂಪ್ಯಾರಿಟಿವ್ ಡಿಗ್ರಿ ಬಗ್ಗೆ ಇದೆ. ಕೃಷ್ಣ ರಾಜ ಒಡಿಯಾರ್ ವಾಸ್ ಒನ್ ಆಫ್ ದ ಅಂತ ಬಂದ್ರೆ ಇಲ್ಲಿ ಸೂಪರ್ಲೇಟಿವ್ ಬರ್ಬೇಕು. ಇನ್ನು ನೋಡಿ, ಇದೇ ನಿಮ್ಮ ಆನ್ಸರ್ ಆಗುತ್ತೆ. ಗ್ರೇಟೆಸ್ಟ್, ಒನ್ ಆಫ್ ದ ಗ್ರೇಟೆಸ್ಟ್. ಸೊ ಇದಕ್ಕೆ ಸರಿಯಾದ ಉತ್ತರ 76ನೇ ಕ್ವಶನ್ಗೆ ಗ್ರೇಟೆಸ್ಟ್ ಆಗ್ಬೇಕು. ಯಾಕಂತಂದ್ರೆ ಇದು ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ. ಸೂಪರ್ಲೇಟಿವ್ ಡಿಗ್ರಿಯಲ್ಲಿದೆ, ಒನ್ ಆಫ್ ದ ಗ್ರೇಟೆಸ್ಟ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ ಏನ್ ಮಾಡಿದ್ದಾರೆ ಇವರು, ಕಂಪ್ಯಾರಿಟಿವ್ ಡಿಗ್ರಿ ಯೂಸ್ ಮಾಡಿದ್ದಾರೆ. ಏನ್ ನೋಡಿ, ಜೈಪುರ್ ಈಸ್ ಡ್ಯಾಶ್ ದ್ಯಾನ್. ದ್ಯಾನ್ ಅಂತ ಬಂದ್ರೆ ಯು ಆರ್ ಯೂಸಿಂಗ್ ದ ಸೆಕೆಂಡ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ ಅಂತ ಕರೀತಾರೆ. CompARATIVE, ಕಂಪ್ಯಾರಿಟಿವ್ ಡಿಗ್ರಿ ಯೂಸ್ ಆಗಿದೆ. ಹಾಟರ್ ದ್ಯಾನ್, ಓಕೆ, ಅವಾಗ ಇವು ಮೂರು ನಾಲ್ಕು ರಾಂಗ್ ಆಗ್ತವೆ. ಓಕೆ, ಸೊ ಕ್ವಶನ್ ನಂಬರ್ 77ಗೆ ಯುವರ್ ಆನ್ಸರ್ ಶುಡ್ ಬಿ ಹಾಟರ್, ಬಿಕಾಸ್ ದಟ್ ಈಸ್ ಇನ್ ದ ಕಂಪ್ಯಾರಿಟಿವ್ ಡಿಗ್ರಿ. ಮೈ ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ ಒಂದು ಎರಡು ಮೂರು ಕ್ವಶನ್ಸ್ ಇಡಿಯಮ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಇಡಿಯಮ್ಸ್ ಅಂಡ್ ಫ್ರೇಸಸ್ ನಾವು ಕ್ಲಾಸ್ ರೂಮ್ಸ್ ಅಲ್ಲಿ ಡಿಸ್ಕಸ್ ಮಾಡಿರ್ತೀವಿ ತುಂಬಾನೇ. ಅದರಲ್ಲಿ ಮೂರು ಕ್ವಶನ್ಸ್ ಬಂದಿದ್ದಾವೆ. ಆಲ್ ದ ತ್ರೀ ಆರ್ ಫ್ರಮ್ ದ ನೋಟ್ಸ್ ಓನ್ಲಿ, ಆಲ್ ದ ತ್ರೀ ಇಡಿಯಮ್ಸ್. ಓಕೆ, ಇನ್ ನೋಡಿ, ಐ ಡ್ರಿಂಕ್ ಕಾಫಿ ಒನ್ಸ್ ಇನ್ ಎ ಬ್ಲೂ ಮೂನ್ ಅಂತ ಕೊಟ್ಟಿದ್ದಾರೆ. ಒನ್ಸ್ ಇನ್ ಎ ಬ್ಲೂ ಮೂನ್ ಅರ್ಥ ತುಂಬಾ ಅಪರೂಪಕ್ಕೆ, ವೆರಿ ರೇರ್. ಸೊ ರೇರ್ ಎಲ್ಲಿ ಕೊಟ್ಟಿದ್ದಾನೆ, ಇಲ್ಲಿ ಇದೆ ನೋಡಿ ಆಪ್ಷನ್, ಆಪ್ಷನ್ ನಂಬರ್ 3, ಐ ಡ್ರಿಂಕ್ ಕಾಫಿ ವೆರಿ ರೇರ್ಲಿ. ಒನ್ಸ್ ಇನ್ ಎ ಬ್ಲೂ ಮೂನ್, ಯಾವತ್ತಾದ್ರೂ ಒಂದ್ಸಲ. ಅವಾಗ ಎವ್ರಿ ಡೇ ಆಗಲ್ಲ, ಟ್ವೈಸ್ ಎ ಡೇ ಆಗಲ್ಲ, ಆಮೇಲೆ ಐ ಡೋಂಟ್ ಡ್ರಿಂಕ್ ಅಂತೂ ಆಗೋದೇ ಇಲ್ಲ. ಸೊ ಯುವರ್ ಆನ್ಸರ್ ಫಾರ್ ದಿ ಕ್ವಶನ್ ನಂಬರ್ 78 ಈಸ್ ಐ ಡ್ರಿಂಕ್ ಕಾಫಿ ವೆರಿ ರೇರ್ಲಿ. ಓಕೆ ಫ್ರೆಂಡ್ಸ್, ಐ ಹೋಪ್ ಆಲ್ ಆಫ್ ಯು ಹ್ಯಾವ್ ಡನ್ ಕರೆಕ್ಟ್ ಟಿಲ್ ನೌ. ಆಲ್ ದಿ ಬೆಸ್ಟ್. ನೋಡಂತ ಹೇಳ್ರಿ ಮುಂದೆ. ಓಕೆ, ನೆಕ್ಸ್ಟ್ ಇನ್ನೊಂದಿದೆ ಇಡಿಯಮ್ಸ್ ಮೇಲೇನೆ. ದ ಇಂಗ್ಲಿಷ್ ಟೆಸ್ಟ್ ವಾಸ್ ಎ ಪೀಸ್ ಆಫ್ ಕೇಕ್ ಅಂತ ಕೊಟ್ಟಿದ್ದಾನೆ. ಎ ಪೀಸ್ ಆಫ್ ಕೇಕ್ ಅಂದ್ರೆ ತುಂಬಾ ಖುಷಿಯಿಂದ ತಿನ್ನುವ ಒಂದಿದ್ದು, ಈಸಿಲಿ ಡೈಜೆಸ್ಟ್ ಆಗುವಂಥದ್ದು. ಪೀಸ್ ಆಫ್ ಕೇಕ್ ಯೂಸ್ ಆಗೋದು ಯಾವಾಗ ಅಂದ್ರೆ, ಯಾವ್ದಾದ್ರೂ ತುಂಬಾನೇ ಸುಲಭವಾದ ವಿಚಾರ ಇದ್ರೆ, ಆ ಟೆಸ್ಟ್ ಬಹಳ ಈಸಿ ಇತ್ತು ಅನ್ನೋ ಬದಲು ಇವ್ರು ಏನ್ ಯೂಸ್ ಮಾಡಿದ್ದಾರೆ, ಪೀಸ್ ಆಫ್ ಕೇಕ್ ಅಂತ ಯೂಸ್ ಮಾಡಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಇನ್ನೋಡಿ, ಇದು ಡಿಫಿಕಲ್ಟ್ ಆಗಲ್ಲ. ಹಾ, ಇಲ್ಲಿದೆ ನೋಡಿ ನಿಮ್ಮ ಉತ್ತರ, ದ ಇಂಗ್ಲಿಷ್ ಟೆಸ್ಟ್ ವಾಸ್ ಈಸಿ. ಇದು ಕರೆಕ್ಟ್ ಆಗುತ್ತೆ. ಇನ್ನು ಎರಡು ರಾಂಗ್ ಆಗ್ಬೇಕು ಕಾನ್ಫಿಡೆಂಟ್ಲಿ. ದ ಟೆಸ್ಟ್ ವಾಸ್ ಬೋರಿಂಗ್, ಸಾಧ್ಯನೇ ಇಲ್ಲ. ದ ಟೆಸ್ಟ್ ವಾಸ್ ಕನ್ಫ್ಯೂಸಿಂಗ್, ಇದು ಮತ್ತಿದೆರಡು ಒಂದೇ ಆಗುತ್ತೆ, ಡಿಫಿಕಲ್ಟ್. ಸೊ ಯಾರು ದ ಇಂಗ್ಲಿಷ್ ಟೆಸ್ಟ್ ವಾಸ್ ಈಸಿ ಅಂತ ಹೇಳಿ ಮಾರ್ಕ್ ಮಾಡಿದಿರೋ ಅವರು ಮಾರ್ಕ್ಸ್ ಹಾಕೋಬಹುದಲ್ಲಿ 100%. ಓಕೆ, ನೆಕ್ಸ್ಟ್ ಒನ್ ಇನ್ನೊಂದು ಇದೆ, ಇಡಿಎಂ ಬಗ್ಗೆನೆ ಕೊಟ್ಟಿದ್ದಾರೆ. ಇನ್ನೋಣ, ಟುಡೇ ಹಿ ಆಸ್ಕ್ಡ್ ಮೀ ಟು ಮ್ಯಾರಿ ಔಟ್ ಆಫ್ ದ ಬ್ಲೂ. ಇದು ಔಟ್ ಆಫ್ ದ ಬ್ಲೂ ಅರ್ಥ ಏನು ಅಂದ್ರೆ, ಇದ್ದಕ್ಕಿದ್ದ ಹಾಗೆ ತಕ್ಷಣ ಸಡನ್ ಆಗಿ ಕೇಳೋದು. ಸ್ನೇಹಿತರೆ, ಔಟ್ ಆಫ್ ದ ಬ್ಲೂಗೆ ಆನ್ಸರ್ ಇನ್ನೋಡಿ, ಹಿ ಆಸ್ಕ್ಡ್ ಮೀ ಟು ಮ್ಯಾರಿ ಹಿಮ್ ಇನ್ ಅ ಬ್ಲೂ ಸರೌಂಡಿಂಗ್. ಇದು ರಾಂಗ್. ಇದು ಹಿ ಆಸ್ಕ್ಡ್ ಮೀ ಟು ಮ್ಯಾರಿ ಹಿಮ್ ಸಡನ್ಲಿ. ಇಲ್ಲಿದೆ ನೋಡಿ ನಿಮ್ಮ ಸರಿಯಾದ ಉತ್ತರ,
ಇಡಿಯಮ್ಸ್ ಇದು. ಹಿ ಆಸ್ಕ್ ಮೀ ಟು ಮ್ಯಾರಿ ಸಡನ್ಲಿ, ಹಿ ಆಸ್ಕ್ ಮೀ ಟು ಮ್ಯಾರಿ ಹಿಮ್ ಇನ್ ಅ ಬ್ಲೂ ಡ್ರೆಸ್. ರಾಂಗ್. ಇಡಿಯಮ್ಸ್ ಇಂಡೈರೆಕ್ಟ್ ಆಗಿ ಮೀನಿಂಗ್ ಕೊಡೋ ಪದಗಳು. ಆ ಬ್ಲೂ ಡ್ರೆಸ್, ಬ್ಲೂ ಸರೌಂಡಿಂಗ್, ಸಾಧ್ಯ ಸಮ ದೇ ಆರ್ ನಾಟ್ ಅಟ್ ಆಲ್ ರಿಲೇಟೆಡ್. ಇಲ್ಲಿ ನೋಡಿ, ಹಿ ಆಸ್ಕ್ ಮೀ ಟು ಮ್ಯಾರಿ ಹಿಮ್ ಔಟ್ ಡೋರ್ಸ್, ಹೊರಗಡೆ. ನೋ, ನಾಟ್ ಅಟ್ ಆಲ್ ರಿಲೇಟೆಡ್. ಮೈ ಡಿಯರ್ ಫ್ರೆಂಡ್ಸ್, ಯುವರ್ ಆನ್ಸರ್ ಈಸ್ ಹಿ ಆಸ್ಕ್ ಮೀ ಟು ಮ್ಯಾರಿ ಹಿಮ್ ಸಡನ್ಲಿ. ದಟ್ ಶುಡ್ ಬಿ ಯುವರ್ ಆನ್ಸರ್. ಓಕೆ, ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್? ಹಾ, ನೆಕ್ಸ್ಟ್ ಕ್ವಶನ್ ಪ್ಯಾಸೇಜ್ ಬಗ್ಗೆ ಇದೆ. ಇವರು ಯಾರು? ಮಾರ್ಟಿನ್ ಲೂಥರ್ ಕಿಂಗ್ ಬಗ್ಗೆ ಇದೆ. ಈ ಪ್ಯಾಸೇಜ್ ನೀವು ಕ್ಲೀನ್ ಆಗಿ ಓದಿದ್ರಿ ಅಂದ್ರೆ ಇದ್ರಲ್ಲಿ ಕೊಟ್ಟಿರುವ ಮೂರ್ ನಾಲ್ಕು ಕ್ವಶನ್ಸ್ ಕರೆಕ್ಟ್ ಆಗಿ ಆನ್ಸರ್ ಸಿಗ್ತವೆ. ಆದ್ರೆ ಒಂದೇ ಕ್ವಶನ್ ತುಂಬಾ ಜನ ರಾಂಗ್ ಮಾಡಿದ್ದಾರೆ. ಯಾಕೆ? ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಆಗಿ ಕೇಳಿದ್ದಾರೆ ಫಸ್ಟ್ ಕ್ವಶನ್. ಓಕೆ, ಇಲ್ಲಿ ಪ್ಯಾಸೇಜ್ ಅಲ್ಲಿ ಮಾರ್ಟಿನ್ ಲೂಥರ್ ಅನ್ನೋರು ಈ ರೇಸಿಸಮ್ ಅಂದ್ರೆ ಈ ಕಲರ್ ರಿಲಿಜನ್ ಇದ್ರ ಮ್ಯಾಗ ಡಿಫ್ರೆನ್ಶಿಯೇಟ್ ಮಾಡೋ ಅದಕ್ಕೆ ಅದರ ವಿರುದ್ಧವಾಗಿ ಫೈಟ್ ಮಾಡಿದವ್ರು ಇವರು. ಯಾರು? ಪ್ಯಾಸೇಜ್ ಅಲ್ಲಿ ಕೊಟ್ಟಿದ್ದಾರೆ, ರೇಸಿಸಮ್ ಅನ್ನ ಎಂಡ್ ಮಾಡಬೇಕು, ಸಿವಿಲ್ ರೈಟ್ಸ್ ಏನದವಲ್ಲ ನಾಗರಿಕ ಹಕ್ಕುಗಳು ಎಲ್ರಿಗೂ ಸಿಗ್ಬೇಕು ಅಂತೇಳಿ ಫೈಟ್ ಮಾಡಿದ್ದಿವರು. ಇದರಲ್ಲಿ ಮೊದಲನೇ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇಲ್ಲಿ ನೋಡಿ, ಐ ವಿಲ್ ಶೋ ಯು ಇಲ್ಲಿ ವಾಟ್ ಇಶ್ಯೂಸ್, ಯಾವ್ದರ ಬಗ್ಗೆ ಕನ್ಫ್ಯೂಸ್ ಮಾಡ್ತದ. ಡಸ್ ಮಾರ್ಟಿನ್ ಲೂಥರ್ಸ್ ಕಿಂಗ್ ಸ್ಪೀಚ್ ಅಡ್ರೆಸ್, ಯಾವ ಇಶ್ಯೂಸ್ ಬಗ್ಗೆ ಅಡ್ರೆಸ್ ಮಾಡ್ತಾ ಇದ್ದಾವೆ? ಇಲ್ಲಿ ಕಂಟಿನ್ಯೂಯೇಷನ್ ಆಫ್ ರೇಸಿಸಮ್ ಅಂದ್ರೆ ಇದೇನ್ ನಡೀತಾ ಇದೆ ಕಲರ್ ಮೇಲೆ ಮತ್ತೆ ಇದ್ರ ಮೇಲೆ ಬ್ಲ್ಯಾಕ್ಸ್ ವೈಟ್ಸ್ ಅನ್ನೋದು ಹೀಗೆ ಕಂಟಿನ್ಯೂ ಮಾಡಬೇಕು ಅಂತ ಫೈಟ್ ಮಾಡ್ತಾ ಇದೆ ಅಂತೇಳಿ ಇದು ಹೇಳ್ತಾ ಇದೆ. ಇದು ರಾಂಗ್. ಇದು ಎರಡನೇದು. ಇಲ್ಲಿ ನೋಡಿ, ಎಂಡ್ ಟು ರೇಸಿಸಮ್ ಕರೆಕ್ಟ್ ಇದೆ, ರೇಸಿಸಮ್ ಎಂಡ್ ಮಾಡಬೇಕು. ಆಮೇಲೆ ಇಲ್ಲೊಂದ್ಸರಿ ಎಂಡ್ ಅಂತ ಕೊಟ್ಟಿದ್ದಾರೆ ಎರಡು ಸಲ. ಇದು ಎಂಡ್ ಟು ರೇಸಿಸಮ್, ಸಿವಿಲ್ ಅಂಡ್ ಎಕನಾಮಿಕ್ ರೈಟ್ಸ್, ಮೂರು ಎಂಡ್ ಮಾಡಬೇಕು ಅಂದಂಗೆ ಹೇಳುತ್ತೆ ಅರ್ಥ ಇದು. ಅದಕ್ಕೋಸ್ಕರ ಸ್ನೇಹಿತರೆ, ನೀವು ಸ್ವಲ್ಪ ಡೀಪ್ ಆಗಿ ವರ್ಕ್ ಮಾಡಿ ನೋಡಿದ್ರೆ ಅದು ರಾಂಗ್ ಆಗುತ್ತೆ. ಒಂದು ವೇಳೆ ಇವರು ಎಂಡ್ ಟು ರೇಸಿಸಮ್ ಅಂತ ಕೊಟ್ಟು ಬೇರೆದ್ ಕೊಡದೇ ಇರ್ತಿದ್ರೆ ಕರೆಕ್ಟ್ ಆಗಿತ್ತು. ಅಥವಾ ಎಂಡ್ ಟು ರೇಸಿಸಮ್ ಅಂಡ್ ಫೈಟ್ ಫಾರ್ ಸಿವಿಲ್ ಅಂಡ್ ಎಕನಾಮಿಕ್ ರೈಟ್ಸ್ ಅಂತ ಕೊಡ್ತಿದ್ರೆ ಎರಡನೇದು ಕರೆಕ್ಟ್ ಆಗ್ತಿತ್ತು ಸ್ನೇಹಿತರೆ, ಅದು ರಾಂಗ್ ಆಗುತ್ತೆ. ಇಲ್ಲಿ ನೋಡ್ರಿ, ಇವ್ರದ್ದು ಇವರ ಸ್ಪೀಚ್ನ ಮೇನ್ ಮೋಟೋ ಉದ್ದೇಶ ಏನಿತ್ತು ಅಂದ್ರೆ ಅವರು ಸಿವಿಲ್ ರೈಟ್ಸಿಗೋಸ್ಕರ ಫೈಟ್ ಮಾಡ್ತಾ ಇದ್ದು. ಅವ್ ಎರಡು ಲಕ್ಷದ ಐವತ್ ಸಾವಿರ ಸಪೋರ್ಟರ್ಸ್ ಬಂದಿದ್ರು ಅಂದ್ಕೊಂಡಿದ್ದಾರೆ ಪ್ಯಾಸೇಜ್ ಅಲ್ಲಿ. ಆ ಸಪೋರ್ಟರ್ಸ್ ಯಾರು? ಸಿವಿಲ್ ರೈಟ್ ಸಪೋರ್ಟರ್ಸ್. ಅವರು ಯಾವ ಸಪೋರ್ಟರ್ಸ್ ಬಂದಿದ್ದಾರೆ ಅವರಿಗೆ ತಾನೇ ಅಡ್ರೆಸ್ ಮಾಡೋದು. ಅದಕ್ಕೋಸ್ಕರ ಸ್ನೇಹಿತರೆ, ಯು ಕ್ಯಾನ್ ಗೋ ವಿತ್ ಸಿವಿಲ್ ರೈಟ್ಸ್ ಆಸ್ ದ ಕರೆಕ್ಟ್ ಆನ್ಸರ್. ಇದು ರಾಂಗ್ ಯಾಕಾಗುತ್ತೆ ಅಂತಂದ್ರೆ, ಎಂಡ್ ಟು ರೇಸಿಸಮ್ ಕರೆಕ್ಟ್, ಸಿವಿಲ್ ಮತ್ತು ಎಕನಾಮಿಕ್ ರೈಟ್ಸ್ ಎಂಡ್ ಮಾಡೋದಕ್ಕಲ್ಲ. ಯುವರ್ ಆನ್ಸರ್ ಇಸ್ ದಿಸ್ ಒನ್. ಓಕೆ, ನೆಕ್ಸ್ಟ್ ಒನ್ ನೋಡೋಣ. ವಾಟ್ ಇಸ್ ದ ನೆಕ್ಸ್ಟ್ ಒನ್? ವಾಟ್ ಪುಷಸ್ ಕಿಂಗ್ ಟು ಸ್ಪೀಕ್? ಐ ಹ್ಯಾವ್ ಅ ಡ್ರೀಮ್. ಅವರು ಮಾರ್ಟಿನ್ ಲೂಥರ್ ಅವರು ಇಳಿದು ಹೋಗ್ಬೇಕಾದ್ರೆ ಐ ಹ್ಯಾವ್ ಅ ಡ್ರೀಮ್ ಬಗ್ಗೆ ನೀವು ಮಾತಾಡಿ ಅಂತೇಳಿ ಒಬ್ರು ಅವರ ಸಪೋರ್ಟರ್ ಇರ್ತಾರೆ, ಅವ್ರು ಇದು ಮಾಡ್ತಾರೆ. ಹಿ ಈಸ್ ಪ್ರಾಂಪ್ಟೆಡ್ ಬೈ ಮೆಹಾಲಿಯಾ ಜಾಕ್ಸನ್ ಅಂತಿದ್ರು ನೋಡಿ. ಇದು ಸರಿಯಾದ ಉತ್ತರ ಇದಕ್ಕೆ, ಕ್ವಶನ್ ನಂಬರ್ 82ಕ್ಕೆ. ಹಿ ಈಸ್ ಪ್ರಾಂಪ್ಟೆಡ್ ಬೈ ಮೆಹಾಲಿಯಾ ಜಾಕ್ಸನ್. ಹಿ ರೀಡ್ಸ್ ಔಟ್ ದ ಎಮ್ಯಾನ್ಸಿಪೇಷನ್. ನೋ. ಹಿ ಈಸ್ ಓವರ್ವೆಲ್ಮ್ಡ್ ಬೈ ದ ಕ್ರೌಡ್. ನೋ. ಲಿಂಕನ್ ಆಸ್ಕ್ಡ್ ಹಿಮ್ ಟು ಗಿವ್ ದ ಸ್ಪೀಚ್. ನೋ. ಯುವರ್ ಆನ್ಸರ್ ಫಾರ್ ದಟ್ ಈಸ್ ನೋಡಿ, that pushes king to speak, I have a dream is, he is prompted by Mahalia Jackson. Okay. Next one, question number 83 ಇದೆ. From the last paragraph, give the one word for to leave. ಅಂದರೆ paragraph, ಕೊನೆ paragraph ಅಲ್ಲಿ ಈ ಪದ ಕೊಟ್ಟಿದ್ದಾರೆ. ಯಾವುದು?
ಡಿಪಾರ್ಟೆಡ್ ಅಂತ ಬಂದಿದೆ. ಡಿಪಾರ್ಟೆಡ್ ಅರ್ಥ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಈಸ್ ಟು ಲೀವ್. ತುಂಬಾ ಜನ ಏನ್ ಮಾಡಿದ್ದಾರೆ, ಟು ಲೀವ್ ಎಲ್ಲಿದೆ ಹುಡುಕ್ತಾ ಕೂತ್ಕೊಂಡಿದ್ದಾರೆ ಪ್ಯಾರಾಗ್ರಾಫ್ ಅಲ್ಲಿ, ಅಲ್ಲಿ ಅವ್ರಿಗೊಂದು 2-3 ನಿಮಿಷ ಹೋಗಿದೆ. ಆದ್ರೆ ಡಿಪಾರ್ಟೆಡ್ ಅನ್ನೋದು ಪ್ಯಾರಾಗ್ರಾಫ್ ಅಲ್ಲಿ ಕೊನೆಯಲ್ಲಿ ಕೊಟ್ಟಿದ್ದಾನೆ. ಕಿಂಗ್ ಮಾರ್ಟಿನ್ ಲೂಥರ್ ಡಿಪಾರ್ಟೆಡ್ ಟು, ಆಮೇಲೆ ಅವನು ಪ್ರಾಂಪ್ಟ್ ಮಾಡಿದಾಗ ಮತ್ತೆ ವಾಪಸ್ ಬರ್ತಾರೆ ಅವರು. ಇದಕ್ಕೆ ಸರಿಯಾದ ಉತ್ತರ ಟು ಲೀವ್ ಆಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇದು ಪ್ರೊಕ್ಲೇಮೇಶನ್ ಬೇರೆ, ಇದು ಆಮೇಲೆ ಅದು ಇಂಪ್ರೋವಿಸ್ಡ್ ಅಂಡ್ ಅಡ್ರೆಸ್. ಅಡ್ರೆಸ್ ಅಂದ್ರೆ ಅವರು ಉದ್ದೇಶಿಸಿದರು ಅಂತೇಳಿ, ಅದು ಆಗಲ್ಲ. ಓಕೆ, ನೆಕ್ಸ್ಟ್ ಒನ್ ಏನಿದೆ ಗೊತ್ತಾ, ಏನ್ ನೋಡಿ, ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟಿದ್ದಾರೆ. ಓಕೆ, ಸರಿಯಾದ ಪದಗಳನ್ನು ಆಯ್ಕೆ ಮಾಡಿ. ದ ಪರ್ಸನ್ ನೀಡ್ಸ್ ದ ಡ್ಯಾಶ್ ಆಫ್ ಅ ಸೈಕ್ಯಾಟ್ರಿಸ್ಟ್. ಸೈಕ್ಯಾಟ್ರಿಸ್ಟ್ ಅಂದ್ರೆ ಗೊತ್ತು ನಿಮ್ಗೆ, ಎ ಪರ್ಸನ್ ಹೂ ಟ್ರೀಟ್ಸ್ ದ ಡಿಸೀಸಸ್ ರಿಲೇಟೆಡ್ ಟು ಮೈಂಡ್. ಓಕೆ, ಮೆಂಟಲ್ ಪೇಷಂಟ್ಸ್ ಅಲ್ಲಿಗೆ ಹೋಗ್ತಾರೆ. ನೀಡ್ಸ್ ದ ಡ್ಯಾಶ್, ಡ್ಯಾಶ್ ಅಲ್ಲಿ ಅವರ ಒಂದು ಗೈಡೆನ್ಸ್ ಬೇಕು, ಅಥವಾ ಅವ್ರು ಹೇಳ್ದಂಗೆ ಒಂದು ಅವರಿಗೆ ಉಪದೇಶ ಬೇಕು ಅನ್ನೋದಕ್ಕೆ ರೈಟ್ ಆನ್ಸರ್ ಈಸ್ ಕೌನ್ಸೆಲ್ ಆಗುತ್ತೆ. ಕೌನ್ಸೆಲ್ ಅಂದ್ರೆ ಸ್ನೇಹಿತರೆ ಅಡ್ವೈಸ್. ಓಕೆ, ಪ್ರಾಕ್ಟಿಸ್ ಆಗಲ್ಲ, ಪ್ರಪೋಸಲ್ ಆಗಲ್ಲ. ಕೌನ್ಸಿಲ್ ಅಂದ್ರೆ ಇದು ಗುಂಪು, ಇದು ಕೌನ್ಸಿಲ್, ಮೆಡಿಕಲ್ ಕೌನ್ಸಿಲ್, ಎ ಕೌನ್ಸಿಲ್ ಆಫ್ ಡಾಕ್ಟರ್ಸ್. ಓಕೆ, ಸೊ ರೈಟ್ ಆನ್ಸರ್ ಈಸ್ COUNSEL, ಕೌನ್ಸೆಲ್. ಯಾರ್ಯಾರು ಮಾರ್ಕ್ ಮಾಡಿದ್ದೀರಾ ಅದನ್ನ ನೀವು ಮಾರ್ಕ್ಸ್ ಹಾಕೊಂಡ್ಬಿಡಿ ಅಲ್ಲಿ. ಓಕೆ, ನೆಕ್ಸ್ಟ್ ಒನ್ ಸ್ನೇಹಿತರೆ ಡ್ಯಾಶ್, ದ ಪ್ಲೇನ್ ಈಸ್ ಟೇಕಿಂಗ್ ಆಫ್. ಅಲ್ಲಿ ನೋಡು, ವಿಮಾನ ಟೇಕ್ ಆಫ್ ಮಾಡ್ತಾ ಇದೆ. ನೋಡು ಅನ್ನೋದಕ್ಕೆ ಎಕ್ಸ್ಕ್ಲಮೇಷನ್ ಮಾರ್ಕ್ ಯಾವುದು ಅಂದ್ರೆ ಲುಕ್. ಲುಕ್, ಇದು ವಾಚ್ ದೀರ್ಘಕಾಲದವರೆಗೆ ನೋಡೋದು, ಮ್ಯಾಚ್ ಗೀಚಿದ್ರೆ ವಾಚ್ ಆಗ್ತಿತ್ತು. ಆಮೇಲೆ ವ್ಯೂ, ಸಾಧ್ಯವೇ ವ್ಯೂ ಅಂದ್ರೆ ಜಸ್ಟ್ ಹಾಗೆ ನೋಡೋದು, ವ್ಯೂ ಎಕ್ಸ್ಕ್ಲಮೇಷನ್ ಬರಲ್ಲ, ವ್ಯೂ ಅಂದ್ರೆ ನೋಟ. ಓಕೆ, ಆಮೇಲೆ ಗ್ಲಾನ್ಸ್ ಅಂದ್ರೆ ಪುಸ್ತಕಗಳು ಪೇಜಸ್ ನೋಡೋದಕ್ಕೆ ಗ್ಲಾನ್ಸ್ ಅಂತಾರೆ. ಇವು ಸ್ನೇಹಿತರೆ ಕ್ಲಾಸ್ ರೂಮ್ಸ್ ಅಲ್ಲಿ ರಾಂಗ್ ಯಾವುದು ಅದನ್ನ ಪ್ರಾಕ್ಟೀಸ್ ಮಾಡಿಸಿರ್ತೀವಿ ನಾವು, ಎಲಿಮಿನೇಷನ್ ಮೆಥಡ್ಸ್ ಅಂತಾರೆ. ಯಾಕಂದ್ರೆ ಕರೆಕ್ಟ್ ಆನ್ಸರ್ ಒಂದೇ ಇರುತ್ತೆ, 3 ಆನ್ಸರ್ಸ್ ಏನ್ ರಾಂಗ್ ಇರ್ತಾವ ನೋಡಿ, ಅವುಗಳಿಗೆ ಡಿಸ್ಟ್ರಾಕ್ಟರ್ಸ್ ಅಂತ ಕರಿತೀವಿ ನಾವು. ಅವುಗಳು ನಿಮ್ಮ ಒಂದು ಯೋಚನೆ ಮಾಡುವ ದಿಕ್ಕನ್ನೇ ಚೇಂಜ್ ಮಾಡಿಸ್ತವೆ, ಅಷ್ಟು ಅಟ್ರಾಕ್ಟಿವ್ ಇರ್ತಾವು. ಓಕೆ, ಸೊ ಸೆಂಟೆನ್ಸ್ ಆಪ್ಷನ್ಸ್ ಅಂಡ್ ರಾಂಗ್ ಆಪ್ಷನ್ಸ್ ಎಲ್ಲದನ್ನ ಮಿನಿಮಮ್ ಟೈಮ್ ಅಲ್ಲಿ ಯು ಹ್ಯಾವ್ ಟು ಎಲಿಮಿನೇಟ್ ದಟ್. ಓಕೆ, ಫೈನ್. ನೆಕ್ಸ್ಟ್ ಒನ್ ಇಲ್ಲೋಡಿ, ಮತ್ತೊಂದು ಫಿಲ್ ಇನ್ ದಿ ಬ್ಲಾಂಕ್ಸ್ ಇದೆ. ಹಿಸ್ ಪೊಲಿಟಿಕಲ್ ಡ್ಯಾಶ್ ವಾಸ್ ಎಕ್ಸ್ಟ್ರಾ ಆರ್ಡಿನರಿ. ಪೊಲಿಟಿಕಲ್ ಡ್ಯಾಶ್ ಅಂದ್ರೆ ಮುನ್ನಾಲೋಚನೆ, ಭವಿಷ್ಯದಲ್ಲಿ ಹಿಂಗೆ ಆಗುತ್ತೆ, ಇದೇ ಪಕ್ಷ ಬರುತ್ತೆ, ಇಷ್ಟೇ ಇವ್ರದ್ದು ಸೀಟ್ಗಳು ಬರ್ತವೆ ಅಂತೇಳಿ ಕೆಲವೊಬ್ರಿಗೆ ಅದೊಂದು ಎಬಿಲಿಟಿ ಕೊಟ್ಟಿರ್ತಾನೆ ಭಗವಂತ. ಅದು ಆ ಫೀಲ್ಡ್ ನಾಗ ಇದ್ದವ್ರಿಗೆ ಗೊತ್ತಾಗುತ್ತೆ. ಇದಕ್ಕೆ ರೈಟ್ ಆನ್ಸರ್ ಈಸ್ ನೋಡಿ, ಐಸೈಟ್ ಆಗುದಿಲ್ಲ, ಫೋರ್ ಸೈಟ್ 100% ಆಗುತ್ತೆ ಆನ್ಸರ್. ಇದು ವಿಸಿಬಿಲಿಟಿ, ಐಸೈಟ್, ಆಮೇಲೆ ಆಪ್ಟಿಕ್ಸ್, 3 ರಾಂಗ್ ಆಗ್ತವೆ. ಫೋರ್ ಸೈಟ್ ಅಂದ್ರೆ ಅವನ ಒಂದು ಪ್ರಿಡಿಕ್ಷನ್ ಸ್ನೇಹಿತರೆ, ಅವನು ಒಂದು ಯೋಚನೆ ಮಾಡಿರೋ ಒಂದು ಶೈಲಿ. ಓಕೆ, ರೈಟ್, ಫೈನ್. ನೆಕ್ಸ್ಟ್ ಕ್ವಶನ್ ಯಾವ್ದಿದೆ, ದಟ್ ಇಸ್ ಸಿ. ಇದು ನೆಕ್ಸ್ಟ್ ಕ್ವಶನ್, ಕರೆಕ್ಟ್ ಸ್ಪೆಲ್ಲಿಂಗ್ಸ್ ಅನ್ನ, ಸ್ಪೆಲ್ಲಿಂಗ್ ಕರೆಕ್ಟ್ ಸ್ಪೆಲ್ಲಿಂಗ್ ಯಾವ್ದಿದೆ ಅದನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ಆಯ್ತಾ, ಇಲ್ಲಿ ನೋಡಿ, ಇಲ್ಲಿ ಆಕ್ಸಲರೇಷನ್ ಅಂತ ಕೊಟ್ಟಿದ್ದಾರೆ. ಆಕ್ಸಲರೇಷನ್ ಅಂದ್ರೆ ವೇಗ, ವೇಗದ ಒಂದು ಅಳತೆ ಆಕ್ಸಲರೇಷನ್. ಇದಕ್ಕೆ ರೈಟ್ ಆನ್ಸರ್ ಇಸ್ ACCE, LERATION. ಎಲ್ಲಿದೆ ನೋಡಿ, ACCE ಇಲ್ಲಿದೆ ಆನ್ಸರ್. ACCE LERATION, ಆಕ್ಸಲರೇಷನ್. ACCE ಇದು ರಾಂಗ್, ಇದು ACCE LERATION. ಇದು ಎರಡನೇದು
ಎ ಸಿ ಕೊಟ್ಟಿದ್ದಾರೆ, ಡಬಲ್ ಇ ಕೊಟ್ಟಿದ್ದಾರೆ ಇಲ್ಲಿ, ಇದು ರಾಂಗ್ ಆಗುತ್ತೆ. ಎ ಸಿ ಸಿಂಗಲ್ ಇ ಕೊಟ್ಟಿದ್ದಾರೆ, ಎ ಸಿ ಸಿ ಇ ಎಲ್ ಎ ಆರ್ ಎ ಟಿ ಐ ಓ ಎನ್ ಕೊಟ್ಟಿದ್ದಾನೆ, ಇದು ರಾಂಗ್ ಆಗುತ್ತೆ. ಎ ಸಿ ಸಿ ಎಲ್ ಇ ಆರ್ ಎ ಟಿ ಐ ಓ ಎನ್, ಇದು ಎ ಬಂದು ಇದು ರಾಂಗ್ ಆಗುತ್ತೆ. ಈ ಮೂರು ಪದಗಳು ರಾಂಗ್ ಇದ್ದಾವೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಇಸ್ ಎ ಸಿ ಸಿ ಇ ಎಲ್ ಇ ಆರ್ ಎ ಟಿ ಐ ಓ ಎನ್, ಆಕ್ಸಲರೇಷನ್. ಕಾನ್ಫಿಡೆಂಟ್ಲಿ ಬರ್ಗ್ 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 ಪ್ರಾಕ್ಟೀಸ್ ಮಾಡಿರ್ಬೇಕು, ಅವರಿಗೆ ಇದು ಈಸಿ ಆಗುತ್ತೆ. ನೋಡಕ್ ಹೋದ್ರೆ ಇದಕ್ಕಿಂತ ಉಳಿದೋ ವಸ್ತು ಚಂದ ಕಾಣಿಸ್ತವೆ, ದೇ ಲುಕ್ ವೆರಿ ಅಟ್ರಾಕ್ಟಿವ್. ಆಮೇಲೆ ನೋಡಿ ಎ ಸಿ ಸಿ ಇ ಎಲ್ ಇ ಆಕ್ಸಲರೇಷನ್ ಅಂತೀವಿ ನಾವು, ಇದಕ್ಕಿಂತ ಚಂದ ಆನ್ಸರ್ ಇದು ಕಾಣುತ್ತೆ, ಅಲ್ಲಿ ಎರರ್ ಬರುವ ಸಾಧ್ಯತೆ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್ ಮೈ ಡಿಯರ್ ಫ್ರೆಂಡ್ಸ್, ಇನ್ನೊಂದು ಸ್ಪೆಲ್ಲಿಂಗ್ಸ್ ಮೇಲೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಾಗ್ಬೇಕಂದ್ರೆ ಎ ಡಬಲ್ ಜಿ ಆರ್ ಇ ಡಬಲ್ ಎಸ್ ಐ ವಿ ಆಗ್ರೆಸಿವ್, ಇಲ್ಲಿದೆ ನೋಡಿ ಆಗ್ರೆಸಿವ್, ಇದೇ ಕರೆಕ್ಟ್ ಆನ್ಸರ್. ಎ ಡಬಲ್ ಜಿ ಆರ್ ಇ ಎಸ್ ಎಸ್ ಐ ವಿ, ಇವೆಲ್ಲ ನೋಡಿದರೆ ಚೆನ್ನಾಗಿ ಕಾಣಿಸ್ತವೆ. ಈ ನೋಡಿ ಎಲ್ರಿಗಿಂತ ಚಂದ ಇದು ಕಾಣಿಸ್ತೈತಿ, ಎ ಡಬಲ್ ಜಿ ಆರ್ ಇ ಡಬಲ್ ಎಸ್. ನೋ ಮೈ ಡಿಯರ್ ಫ್ರೆಂಡ್ಸ್, ಯುವರ್ ಆನ್ಸರ್ ಇಸ್ ಎ ಡಬಲ್ ಜಿ ಆರ್ ಇ ಎಸ್ ಎಸ್ ಐ ವಿ ಆಗ್ರೆಸಿವ್. ಇಸ್ ಇಟ್ ಕ್ಲಿಯರ್? ಇಲ್ಲಿ ಐ ಇದೆ, ಇಲ್ಲಿ ಇ ಇದೆ, ದಟ್ ಈಸ್ ದ ಡಿಫ್ರೆನ್ಸ್. ಓಕೆ, ನೆಕ್ಸ್ಟ್ ಒನ್ ಮೈ ಡಿಯರ್ ಫ್ರೆಂಡ್ಸ್, ಒನ್ ಮೋರ್ ವರ್ಡ್, ಅದು ಕೂಡ ಸ್ಪೆಲ್ಲಿಂಗ್ ಬೇಸ್ಡ್ ಇದೆ, ಕರೆಕ್ಟ್ ವರ್ಡ್. ಇದಕ್ಕೆ ರೈಟ್ ಆನ್ಸರ್ ಇಸ್ ಎರಡನೇದು, ಐ ಎಂ ಎಂ ಐ ಎನ್ ಇ ಎನ್ ಟಿ, ಇಮಿನೆಂಟ್ ಅಂದ್ರೆ ಏನಾದರೂ ಭವಿಷ್ಯದಲ್ಲಿ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳುವ ಒಂದು ಸಂದರ್ಭ ಅದು. ಇಮಿನೆಂಟ್, ಇಮಿನೆಂಟ್ ಅಂದ್ರೆ ಸಮಥಿಂಗ್ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಐ ಡಬಲ್ ಎಂ ಐ ಎನ್ ಇ ಎನ್ ಟಿ, ಇದನ್ನು ತುಂಬಾ ಜನ ನೀವು ಕರೆಕ್ಟ್ ಮಾಡಿದ್ದೀರಾ ಅನ್ಕೊಂಡಿದ್ದೇನೆ. ನೆಕ್ಸ್ಟ್ ಒನ್, ಇಟ್ ವಾ, ಇದು ಮೂರು ಪದಗಳು ಆರ್ಟಿಕಲ್ಸ್ ಮೇಲೆ ಕೊಟ್ಟಿದ್ದಾರೆ, ತುಂಬಾ ಈಸಿ ಇತ್ತು. ಇಟ್ ವಾಸ್ ಆನ್ ಅಮೇಝಿಂಗ್ ವ್ಯೂ, ಆನ್ ಅಮೇಝಿಂಗ್, ಇಲ್ಲಿದು ನೋಡಿ ಇದು ಆರ್ಟಿಕಲ್ ಬರ್ಬೇಕು, ಯಾಕಂದ್ರೆ ಎ ಇ ಐ ಓ ಯು, ಆಮೇಲೆ ಉಚ್ಚಾರನು ಅದೇ ತರ ಇದೆ. ಇಟ್ ವಾಸ್ ಆನ್ ಅಮೇಝಿಂಗ್ ವ್ಯೂ, ಈಸಿ ಇತ್ತಿದು, ಮಾಡಿದ್ದೀರಾ. ಓಕೆ, ನೆಕ್ಸ್ಟ್ ಒನ್, ಐ ವಾಂಟ್, ನನಗೆ ಬೇಕು, ಒಂದು ಐಸಿನ ಬ್ಲಾಕ್ ಬೇಕು ಅಂದ್ಕೊಂಡಿದ್ದಾನೆ. ಐ ವಾಂಟ್ ಆನ್ ಐಸ್ ಕ್ಯೂಬ್, ಐಸ್ ಕ್ಯೂಬ್, ಎ ಇ ಐ ಓ ಯು, ಉಚ್ಚಾರನು ಹಂಗೆ ಇದೆ. ಐ ವಾಂಟ್ ಆನ್ ಐಸ್ ಕ್ಯೂಬ್, ಇಲ್ಲಿದೆ ನೋಡಿ, ಇದಕ್ಕೆ ಆನ್ಸರ್ ಆನ್ ಆಗುತ್ತೆ. ರೈಟ್, ಇದು ಕರೆಕ್ಟ್ ಮಾಡಿದ್ದೀರಾ ನೀವು. ನೆಕ್ಸ್ಟ್ ಒನ್, ತುಂಬಾ ಜನ ರಾಂಗ್ ಮಾಡಿದ್ದಾರೆ ಇದನ್ನ, ಯಾಕಂದ್ರೆ ಆರೆಂಜಸ್ ನೋಡ್ಕೊಂಡು ಎ ಇ ಐ ಓ ಯು ಕೆಲವರು ಆನ್ ಯೂಸ್ ಮಾಡಿದ್ದಾರೆ, ಕೆಲವರು ದ ಯೂಸ್ ಮಾಡಿದ್ದಾರೆ. ಇದು ಪ್ಲೂರಲ್ ಇದೆ ಸ್ನೇಹಿತೆ, ಇಲ್ಲಿ ಪ್ಲೂರಲ್ ಕಾಮನ್ ನೌನ್ಸ್ಗೆ ಯಾವ ಆರ್ಟಿಕಲ್ ಬೇಡ. ಇದಕ್ಕೆ ಯುವರ್ ಆನ್ಸರ್ ಈಸ್ ನೋ ಆರ್ಟಿಕಲ್ ರಿಕ್ವೈರ್ಡ್. ಆರೆಂಜಸ್ ಆರ್ ಗ್ರೋನ್ ಇನ್ ನಾಗ್ಪುರ್, ಜನರಲ್ ಸ್ಟೇಟ್ಮೆಂಟ್ ಇದು. ಪರ್ಟಿಕ್ಯುಲರ್ ಆರೆಂಜಸ್ ಬಗ್ಗೆನೆ ಮಾತಾಡಬೇಕಾದ್ರೆ ದ ಆರೆಂಜಸ್ ತಗೋಬೋದಿತ್ತು ನಾವು, ಜನರಲ್ ಕೊಟ್ಟಿದ್ದಾರೆ, ಪ್ಲೂರಲ್ ನೌನ್ ಇದೆ, ಅದಕ್ಕೆ ಯಾವ ಆರ್ಟಿಕಲು ಅವಶ್ಯಕತೆ ಇಲ್ಲ. ವೇರ್ ಎವರ್ ಆರ್ಟಿಕಲ್ಸ್ ಆರ್ ನಾಟ್ ಯೂಸ್ಡ್ ಅಂತಾನೆ ಬರ್ಸಿರ್ತೀವಿ ನಾವು ಕ್ಲಾಸ್ ರೂಮ್ ಅಲ್ಲಿ, ಅಲ್ಲಿ ಈ ಎಕ್ಸಾಂಪಲ್ ಕೂಡ ಇತ್ತು. ಓಕೆ, ರೈಟ್ ಫ್ರೆಂಡ್ಸ್, ನೆಕ್ಸ್ಟ್ ಒನ್ ಏನಿದೆ ನೋಡೋಣ. ಇನ್ನೊಂದು, ಆಹಾ, ಇದು ಎರರ್ ಡಿಟೆಕ್ಷನ್ ಬಗ್ಗೆ ಕೊಟ್ಟಿದ್ದಾರೆ. ಇರೋಣೆ, ಮೈ ಗ್ರ್ಯಾಂಡ್ ಮದರ್ ಹೂ ಲಿವ್ ಇನ್ ಅ ಸ್ಮಾಲ್ ವಿಲೇಜ್ ವಿಸಿಟ್ಸ್ ಅಸ್ ಒನ್ಸ್ ಇನ್ ಅ ಮಂತ್. ಇದನ್ನ ಟೆನ್ಸ್ ಯಾರು ಪರ್ಫೆಕ್ಟ್ ಆಗಿ ಕಲ್ತಿದ್ರು ಅವ್ರು ಮಾಡಿದಾರೆ ಆನ್ಸರು. ಏನೋಡಿ, ಇದು ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ. ಯಾವ ಪ್ರೆಸೆಂಟು? ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ. ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ವರ್ಬ್ ಪ್ಲೂರಲ್ ಆಗುತ್ತೆ. ಏನೋಡಿ, ಇದು ಲಿವ್ ಇದೆ ನೋಡಿ, ಇದು ಎಲ್ ಐ ವಿ ಎಸ್ ಆಗಬೇಕು. ಅದಕ್ಕೆ ನಿಮ್ಮ ಉತ್ತರ ಎರಡನೇದು, ಎರಡನೇ ಭಾಗದಲ್ಲಿ ಎರರ್ ಇದೆ. ಮೈ ಗ್ರ್ಯಾಂಡ್ ಮದರ್ ಹೂ ಲಿವ್ಸ್, ಯಾಕಂದ್ರೆ ಇಲ್ಲಿ ನೋಡಿ ವಿಸಿಟ್ ಅಂದ್ಕೊಂಡಿದಾರೋ ವಿಸಿಟ್ಸ್ ಅಂದ್ಕೊಂಡಿದಾರೋ ವಿಸಿಟ್ಸ್.
ಸೊ ಅವಾಗ ಲಿವ್ ಬದಲಾಗಿ ಯುವರ್ ಆನ್ಸರ್ ಇಸ್ ಲಿವ್ಸ್. ಓಕೆ, ಎರಡನೇದು, ನೈದರ್ ದ ಮ್ಯಾನೇಜರ್ ನಾರ್ ಹಿಸ್ ಕೊಲೀಗ್ಸ್. ಸ್ನೇಹಿತರೆ, ಸಬ್ಜೆಕ್ಟ್ ಇದು ಸೆಂಟೆನ್ಸ್ ನೈದರ್ ಇಂದ ಸ್ಟಾರ್ಟ್ ಆದರೆ ಇದರಲ್ಲಿ ಎರಡು ಕರ್ತೃಪದಗಳು ಇರ್ತವೆ. ಮೊದಲನೇ ಕರ್ತೃಪದ ನಮಗೆ ಸಂಬಂಧಿಲ್ಲ, ಇದು ಹಿ ಇಸ್ ನಾಟ್ ರಿಲೇಟೆಡ್. ಎರಡನೇ ಕರ್ತೃಪದ ನೋಡ್ಬೇಕು, ಕೊಲೀಗ್ ಅಂದ್ಕೊಂಡಿದಾರ ಕೊಲೀಗ್ಸ್ ಅಂದ್ಕೊಂಡಿದಾರ, ಕೊಲೀಗ್ಸ್ ಇದೆ, ಇದು ಪ್ಲೂರಲ್ ಇದೆ, ಬಹುವಚನ ಇದೆ. ಆವಾಗ ಈ ಜಾಗದಲ್ಲಿ ಹ್ಯಾಸ್ ಬರಬಾರ್ದು, ಹ್ಯಾವ್ ಬರಬೇಕು. ಅದಕ್ಕೋಸ್ಕರ ನಿಮ್ಮ ಆನ್ಸರ್ ಮೂರನೇ ಭಾಗದಲ್ಲಿ ಎರರ್ ಇದೆ. ನೈದರ್ ದ ಮ್ಯಾನೇಜರ್ ನಾರ್ ಹಿಸ್ ಕೊಲೀಗ್ಸ್ ಹ್ಯಾವ್ ಅಪೊಲಜೈಸ್ಡ್ ಫಾರ್ ದೇರ್ ಲ್ಯಾಪ್ಸಸ್. ದೇರ್ ಅಂದ್ರೆ ಬಹುವಚನ, ಹ್ಯಾಸ್ ಬರಲ್ಲ. ಓಕೆ, ಸೊ ಕ್ವಶನ್ ನಂಬರ್ 94 ಯುವರ್ ಆನ್ಸರ್ ಈಸ್ ಥರ್ಡ್ ಒನ್. ಓಕೆ, ನೆಕ್ಸ್ಟ್ ಒನ್ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ನೋಡಿ, ಎ ಲಾಟ್ ಆಫ್ ಡಾಕ್ಯುಮೆಂಟ್ಸ್, ಪ್ಲೂರಲ್, ಡಾಕ್ಯುಮೆಂಟ್ ಅಂತ ಕೊಟ್ಟಿಲ್ಲ, ಡಾಕ್ಯುಮೆಂಟ್ಸ್. ಈಸ್ ರಿಪೋರ್ಟೆಡ್ ಬರಬಾರ್ದು, ಇದು ಆರ್ ರಿಪೋರ್ಟೆಡ್ ಬರಬೇಕು. ಯುವರ್ ಆನ್ಸರ್ ಈಸ್ ಸೆಕೆಂಡ್ ಒನ್, ಡಾಕ್ಯುಮೆಂಟ್ಸ್ ಪ್ಲೂರಲ್ ಇದೆ. ಆರ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಸಿಂಗ್ಯುಲರ್ ಕಾಮನ್ ನೌನ್ ಪ್ಲೂರಲ್ ಕಾಮನ್ ನೌನ್ ಬಗ್ಗೆ ಇದೆ. ಓಕೆ, ನೆಕ್ಸ್ಟ್ ಒನ್ ಮೈ ಡಿಯರ್ ಫ್ರೆಂಡ್ಸ್, ಇದಾಯ್ತಾ? ನೆಕ್ಸ್ಟ್ ಕ್ವಶನ್ ಏನಿದೆ ನೋಡೋಣ, ವಾಟ್ ಇಸ್ ದ ನೆಕ್ಸ್ಟ್ ಒನ್. ಇದು ಕೂಡ ಎರರ್ ಮೇಲೆ ಇದೆ. ಎ ಗ್ರೇಟ್ ಡೀಲ್ ಆಫ್ ವರ್ಕ್ ವಾಸ್ ಡನ್ ಬೈ, ಇಲ್ಲಿ ಬರೀ ಚಿಲ್ಡ್ರನ್ ಕೊಟ್ಟಿದ್ದಾನೆ, ಇದು ದ ಚಿಲ್ಡ್ರನ್ ಆಗ್ಬೇಕು. ಯಾಕಪ್ಪ ಆಗ್ಬೇಕು ದ ಅಂದ್ರೆ, ತುಂಬಾ ಕೆಲಸ ಆ ಮಕ್ಕಳಿಂದ ಮಾಡಲ್ಪಟ್ಟಿದೆ ಅಂತ ಕೊಟ್ಟಿದ್ದಾನೆ. ಅ ಗ್ರೇಟ್ ಡೀಲ್ ಆಫ್ ವರ್ಕ್ ಮಾಡಿರೋ ಮಕ್ಕಳು ದೇ ಬಿಕಮ್ ಪರ್ಟಿಕ್ಯುಲರ್. ಅದಕ್ಕೆ ಯುವರ್ ಆನ್ಸರ್ ಈಸ್ ಥರ್ಡ್ ಒನ್, ನೋ ಎರರ್ ಅಲ್ಲ, ಎರರ್ ಇದೆ ಅಲ್ಲಿ, ಥರ್ಡ್ ಒನ್. ಓಕೆ, ನೆಕ್ಸ್ಟ್ ಕ್ವಶನ್ ಮಾಡಿಯ ಫ್ರೆಂಡ್ಸ್, ಇರೋಣ. ಯಾವ್ದ್ರ ಬಗ್ಗೆ ಇದೆ? ಇದು ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ಓಕೆ, ಈ ಪ್ಯಾರಾಗ್ರಾಫ್ ಅಲ್ಲಿ ಸಿಂಪಲ್ ಪ್ಯಾರಾಗ್ರಾಫ್ ಇದೆ. ಇದು ಹಾರ್ಡ್ ವರ್ಕ್ ಎಷ್ಟು ಇಂಪಾರ್ಟೆಂಟ್, ಹಾರ್ಡ್ ವರ್ಕ್ ಹೆಂಗಿರ್ಬೇಕು, ಸಕ್ಸಸ್ ಯಾರ್ದು ಯಾರಿಗೆ ಸಿಗುತ್ತೆ ಸಕ್ಸಸ್ ಅಂದ್ರೆ, ಡೈಲಿಜೆಂಟ್ ಇದ್ದವರು. ಡೈಲಿಜೆಂಟ್ ಅಂದ್ರೆ ಕಮಿಟೆಡ್ ಇದ್ದವರು. ಆಮೇಲೆ ಇಂಡಸ್ಟ್ರಿಯಸ್ ಅಂದ್ರೆ ಶ್ರಮಜೀವಿಗಳು, ಹಾರ್ಡ್ ವರ್ಕರ್ಸ್. ಆಮೇಲೆ ನಾವು ಕೆಲಸ ಮಾಡೋದನ್ನ ಬಿಟ್ಟರೆ ಏನಾಗುತ್ತೆ, ನಮ್ಮ ಜೀವನ ಹೆಂಗ ಆಗುತ್ತೆ, ಯಾವ ಥರ ಆಗುತ್ತೆ ಅಂತೇಳಿ ಭಾಳ ಡಿಸೆಂಟ್ ಆಗಿ ಕೊಟ್ಟಿದ್ದಾರೆ. ಈ ಪ್ಯಾರಾಗ್ರಾಫ್ಸನ್ನ ನಾನು ಕ್ಲಾಸ್ ರೂಮ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತೇನೆ. ಈಗ ಸಮಯದ ಅಭಾವ ಇರೋದ್ರಿಂದ ಐ ವಿಲ್ ಗೋ ಟು ದ ಆನ್ಸರ್ಸ್. ಮೈ ಡಿಯರ್ ಫ್ರೆಂಡ್ಸ್, ನೋಡಿ, ಇಂಡಸ್ಟ್ರಿಯಸ್ ಅಂದ್ರೆ ಶ್ರಮ ಜೀವಿ, ಮಷಿನ್ಗಳ ಹತ್ರ ಕೆಲಸ ಮಾಡೋರು. ಇದಕ್ಕೆ ರೈಟ್ ಆನ್ಸರ್ ಈಸ್ ಮೊದಲನೇದು, ಹಾರ್ಡ್ ವರ್ಕಿಂಗ್. ದಿಸ್ ಈಸ್ ಯುವರ್ ರೈಟ್ ಆನ್ಸರ್ ಫ್ರೆಂಡ್ಸ್. ಇರೋಡಿ, ಕ್ಲೀನ್ ಆಗಿ ಅಪೋಸಿಟ್ ಮೀನಿಂಗ್ಗಳಿವು, ಇನ್ಆಕ್ಟಿವ್, ಅನ್ಪ್ರೊಡಕ್ಟಿವ್, ಮೂರು ಸೇಮ್ ಮೀನಿಂಗ್. ಇದು ಕರೆಕ್ಟ್ ಮಾಡಿರ್ತಾರೆ ನೀವು, ಹಾರ್ಡ್ ವರ್ಕಿಂಗ್. ಓಕೆ, ಇಂಡಸ್ಟ್ರಿಯಸ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಸೆಕೆಂಡ್ ಕ್ವಶನ್ ನೋಡಿ ಸ್ನೇಹಿತರೆ, ಎರಡನೇ ಕ್ವಶನ್ ಏನಿದೆ, ಇಫ್ ವಿ ಡು ನಾಟ್ ವರ್ಕ್, ಇದು ಗಮನದಲ್ಲಿಟ್ಕೊಳ್ಳಿ, ಡು ನಾಟ್ ವರ್ಕ್. ನಾವು ಕೆಲಸ ಮಾಡದೇ ಇದ್ರೆ, ನಾವು ಮಾಡಲಿಲ್ಲ ಅಂತಂದ್ರೆ ಏನಾಗುತ್ತೆ, ಹ್ಯಾಪಿ ಲೈಫ್ ಅಂತೂ ಸಾಧ್ಯವೇ ಇಲ್ಲ, ಈಸಿ ಲೈಫ್ ಅಂತೂ ಸಾಧ್ಯವೇ ಇಲ್ಲ, ಬ್ಲಿಸ್ಫುಲ್ ಅಂದ್ರೆ ತುಂಬಾ ಜಾಸ್ತಿ ಖುಷಿ ಆಗೋದು, ಇದು ಆಗಲ್ಲ. ಯುವರ್ ರೈಟ್ ಆನ್ಸರ್ ಈಸ್ ಜೀವನ ಬಹಳ ಮಿಸರೇಬಲ್ ಆಗ್ಬಿಡುತ್ತೆ. ಮಿಸರೇಬಲ್ ಅಂದ್ರೆ ತೊಂದರೆಗಳಿಂದ ತುಂಬ ಹೋಗುತ್ತೆ ಅನ್ನೋದಕ್ಕೆ, ದಟ್ ಈಸ್ ಯುವರ್ ರೈಟ್ ಆನ್ಸರ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್, ಬೋರ್ನ್ ವಿತ್ ಅ ಸಿಲ್ವರ್ ಸ್ಪೂನ್ ಇನ್ ದ ಮೌತ್ ಅಂತ ಕೊಟ್ಟಿದ್ದಾರೆ, ಇದರ ಅರ್ಥ ಏನು? ಇದು ಮತ್ತೆ ಇಡಿಯಮ್ಸ್ ಹೋಯ್ತು. ಬೋರ್ನ್ ವಿತ್ ಅ ಸಿಲ್ವರ್ ಸ್ಪೂನ್ ಅಂದ್ರೆ ಕನ್ನಡದಲ್ಲಿ ಶ್ರೀಮಂತರ ಮನೆಯಲ್ಲಿ ಹುಟ್ಟೋದು, ಅದಕ್ಕೆ ಬೋರ್ನ್ ರಿಚ್ ಅಂತ ಕೊಟ್ಟಿದ್ದಾರೆ ನೋಡಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಬೋರ್ನ್ ರಿಚ್, ದಿಸ್ ಶುಡ್ ಬಿ ಯುವರ್ ಕರೆಕ್ಟ್ ಆನ್ಸರ್. ಇದು ಸ್ಪೂನ್ ಇನ್ ದ ಮೌತ್ ಇಟ್ಕೊಂಡು ಹುಟ್ಟೋದು, ಬೋರ್ನ್ ಪುವರ್ ಅಪೋಸಿಟ್
ಅಪ್ಸ್ಟಾರ್ಟ್ ಖಂಡಿತವಾಗ್ಲೂ ಆಗಲ್ಲ. ಇದಕ್ಕೆ ಆನ್ಸರ್ ಇಸ್ ಬೋರ್ನ್ ವಿತ್ ಅ ಸಿಲ್ವರ್ ಸ್ಪೂನ್ ಅಂದ್ರೆ ಬೋರ್ನ್ ವೆರಿ ರಿಚ್. ಸ್ನೇಹಿತರೆ, ನಮ್ಮ ಕೊನೆಯ ಪ್ರಶ್ನೆ ಬಂತೀಗ. ಕೊನೆಯ ಪ್ರಶ್ನೆ ಏನಿದೆ ಅಂದ್ರೆ, ಇಲ್ಲಿ ವೇ ಟು ಅಚೀವ್ ಫಾರ್ಚೂನ್ ಈಸ್ ಥ್ರೂ. ಜೀವನದಲ್ಲಿ ಸಕ್ಸಸ್ಫುಲ್ ಆಗೋದು ಮನುಷ್ಯ ಯಾವುದರಿಂದ ಅಂದ್ಕೊಂಡಿದ್ದಾನೆ? ಲಕ್ಕಿ ಡಿಪ್ ಸಾಧ್ಯವೇ ಇಲ್ಲ. ಲಾಟ್ರಿ ಇದು ಲಕ್, ಇದು ಬೆಗ್ಗಿಂಗ್, ಭಿಕ್ಷೆ ಬೇಡೋದು. ರೈಟ್ ಆನ್ಸರ್ ಈಸ್ ಪ್ಯಾಸೇಜ್ ಪ್ರಕಾರ ಹಾರ್ಡ್ ವರ್ಕ್ ಅಂತ ಏನ್ ಕೊಟ್ಟಿದ್ದಾರೆ ನೋಡಿ. ದಿಸ್ ಶುಡ್ ಬಿ ಯುವರ್ ರೈಟ್ ಆನ್ಸರ್, ಜೆಂಟಲ್ಮೆನ್. ಓಕೆ, ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಯಾವ್ದಾರು ಕ್ವಶನ್ ಮಿಸ್ ಆಗಿದೆಯಾ? ಇರ್ಬೋ, ಎಲ್ಲ ಆಗಿದ್ದಾವೆ. ಆಲ್ ದಿ ಕ್ವಶನ್ಸ್ ಆರ್ ಓವರ್. ಮೈ ಡಿಯರ್ ಫ್ರೆಂಡ್ಸ್, ನಾವು ಪೇಪರ್ ಅನಾಲಿಸಿಸ್ ಮಾಡಿದ್ವಿ ಇವಾಗ. ಅದರ ಬಗ್ಗೆ ಕ್ಲಾಸ್ ರೂಮ್ಸ್ ಅಲ್ಲಿ ನಾವು ಸ್ಟೂಡೆಂಟ್ಸ್ ಜೊತೆಗೆ ಇಂಟ್ರಾಕ್ಷನ್ ಇಟ್ಕೊಂಡು ಮತ್ತದನ್ನ ಡಿಟೇಲ್ ಅನಾಲಿಸಿಸ್, ಅದರ ರಿಲೇಟೆಡ್ ಕ್ವಶನ್ಸ್ ಏನಿದಾವೆ ಇದನ್ನೆಲ್ಲ ಮಾಡಿರ್ತೀವಿ. ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದೀರ ಅನ್ಕೊಂಡಿದ್ದೀನಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ವಿಡಿಯೋಸ್ ಅಲ್ಲೂ ಕೂಡ ಐ ಶಾಲ್ ಕಮ್ ಇನ್ ಫ್ರಂಟ್ ಆಫ್ ಯು. ಇದಕ್ಕೆ ಸಂಬಂಧಪಟ್ಟ ನೆಕ್ಸ್ಟ್ ಪಿಡಿಯೋ ಎಕ್ಸಾಮಿಗೆ ಸಂಬಂಧಪಟ್ಟ ವಿಷಯಗಳನ್ನು ನಾನು ತಗೊಂಡ್ಬರ್ತೇನೆ. ಅಲ್ಲಿವರೆಗೆ ಐ ವಿಶ್ ಯು ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಮತ್ತೆ ನಾವು ಭೇಟಿಯಾಗೋಣ. ಟಿಲ್ ದೆನ್ ಗುಡ್ ಬೈ, ಆಲ್ ದ ಬೆಸ್ಟ್ ಟು ಯು.